हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव कि पुदुमन दक्षिणेश्वर यात्रिगे परमहंस तीर्थवाणी पंच अमृतद पात्रिगे। संजया गलु तव कि पुदुमन दक्षिणेश्वर यात्रिगे गोप्त दप्तर बरयुतीर्प महेन्द्र गोप्तन नोडुवे। गोप्त दप्तर बरयुतीर्प महेन्द्र गोप्तन नोडुवे। प्रश्न वर्षव करयुतीर्प नरेन्द्र वादवनालिके। संजयागलु तव की पुदु मन दक्षिणेश्वर यात्रिगे अत्त केशव चंद्रसेन न भक्ति न मनव आणुवे। अत्त केशव चंद्रसेन न भक्ति न मनव काणुवे। इत्तमत्त गिरीश घोषन चंद्र चित्त दिखयुवे। संजयागलु तव कि पुदु मन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजयागलु तव कि पुदु मन दक्षिणेश्वर यात्रिगे। संजयागलु तव कि पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀ ರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಮಾತನಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ತಮ್ಮನ್ನ ತೋರಿಸಿಕೊಂಡು ಎದೆಯ ಮೇಲೆ ಕೈ ಇಟ್ಟು ಮಾಸ್ಟರ್ ಮಹಾಶಯನಿಗೆ ಹೇಳ್ತಾ ಇದ್ದಾರೆ, ಒಳ್ಳೆಯದು, ಇದರೊಳಗೆ ಏನೋ ಇರಬೇಕು, ನೀನೇನು ಹೇಳ್ತೀಯ? ಮಾಸ್ಟರ್ ಆಶ್ಚರ್ಯಚಕಿತನಾಗಿ ಪರಮಹಂಸರ ಕಡೆ ನೋಡ್ತಿದ್ದಾನೆ, ತನಗೆ ತಾನೇ ಹೇಳಿಕೊಳ್ತಿದ್ದಾನೆ. ಸಾಕ್ಷಾತ್ ಭಗವತಿಯೇ ಪರಮಹಂಸರ ಹೃದಯ ಮಧ್ಯದಲ್ಲಿ ಇದ್ದಾಳೇನು? ಜೀವರ ಮಂಗಳಕ್ಕಾಗಿ ಭಗವತಿಯೇ ಈ ದೇಹ ಧಾರಣೆ ಮಾಡಿಕೊಂಡು ಬಂದಿದ್ದಾಳೇನು ಅಂತ. ಶ್ರೀರಾಮಕೃಷ್ಣರು ಆ ತರಹ ಕೇಳಿದ್ದಕ್ಕೆ ಇವನು ಇದೇ ಉತ್ತರ ಕೊಟ್ಟಿದ್ದ. ಕೊಡಬೇಕಲ್ಲ ಉತ್ತರ, ಏನು ಉತ್ತರ ಕೊಟ್ಟ ಅಂತ ಅನ್ನೋದನ್ನು ಬರೀಲಿಲ್ಲ ಅವನು. ಆದರೆ ತನಗೇನು ಅನಿಸ್ತು ಅನ್ನೋದನ್ನು ಬರೆದಿಟ್ಟ. ಮಾಸ್ಟರ್ ಆಶ್ಚರ್ಯಚಕಿತನಾಗಿ ಪರಮಹಂಸರ ಕಡೆ ನೋಡ್ತಿದ್ದಾನೆ, ಏನಿದು ಈ ತರ ಕೇಳ್ತಾರೆ, ಇದ್ದಕ್ಕಿದ್ದಾಗ ಈ ತರ ಕೇಳ್ತಾ ಇದ್ದಾರೆ. ಹಾಗೆ ತನಗೆ ತಾನೇ ಹೇಳಿಕೊಳ್ತಾ ಇದ್ದಾನಂತೆ, ಸಾಕ್ಷಾತ್ ಭಗವತಿಯೇ ಪರಮಹಂಸರ ಹೃದಯ ಮಧ್ಯದಲ್ಲಿ ಇದ್ದಾಳೇನು? ಜೀವರ ಮಂಗಳಕ್ಕಾಗಿ ಭಗವತಿಯೇ ಈ ದೇಹಧಾರಣೆ ಮಾಡಿಕೊಂಡು ಬಂದಿದ್ದಾಳೇನು? ಜೀವರ ಮಂಗಳಕ್ಕಾಗಿ ಜಗನ್ಮಾತೆ ಈ ರೂಪದಿಂದ ಬಂದಿದ್ದಾಳೇನು ಅಂತ. ಸಾಕ್ಷಾತ್ ಭಗವತಿಯೇ ಇವರ ಹೃದಯ ಮಧ್ಯದಲ್ಲಿ ಇದ್ದಾಳೇನು ಅಂತ. ಅಂದರೆ ಶ್ರೀರಾಮಕೃಷ್ಣ ಕೇಳಿದ್ರಲ್ಲ, ಇದರೊಳಗೆ ಏನೋ ಇರಬೇಕು, ಅದೇನಿರ್ಬೋದು ಅಂತ ಕೇಳಿದ್ರಿಂದ ಇವನಿಗೆ ಅನಿಸ್ತಾ ಇದೆ ಸಾಕ್ಷಾತ್ ಜಗನ್ಮಾತೆಯೇ ಅವರೊಳಗೆ ಇದ್ದಾಳೆ ಅಂತ. ಇದು ಇವನಿಗೆ ಹೇಗೆ ಅನಿಸೋದಕ್ಕೆ ಸಾಧ್ಯ? ಇವನು ಪಕ್ಕಾ ನಿರಾಕಾರವಾದಿ, ಬ್ರಾಹ್ಮೋ ಭಕ್ತ, ಬ್ರಾಹ್ಮೋ ಸಮಾಜದಿಂದ ಪ್ರಭಾವಿತ ನಿರಾಕಾರವಾದಿ, ಆಕಾರವನ್ನೇ ಒಪ್ಪದೇ ಇರುವವನು. ಇನ್ನು ಆಕಾರ ಎಲ್ಲಿ ಬಂತು, ಅವತಾರ ಎಲ್ಲಿ ಬಂತು? ಆದರೆ ಶ್ರೀರಾಮಕೃಷ್ಣರು ಆ ರೀತಿಯಲ್ಲಿ ಹೇಳಿದಾಗ ಇವನಿಗೆ ತಾನೇ ತಾನಾಗಿ ಅನಿಸಿದ್ದು ಸಾಕ್ಷಾತ್ ಜಗನ್ಮಾತೆ ಇವರ ಹೃದಯದಲ್ಲಿ ಇದ್ದಾಳೇನು, ಇದ್ದಾಳೆ ಅಂತ ಅರ್ಥ. ಇದ್ದಾಳೆ ಅನ್ನೋದನ್ನು ಶ್ರೀರಾಮಕೃಷ್ಣರು ಅನುಭವಿಸ್ತಾ ಇದ್ದಾರೆ, ಅದನ್ನ ನೀನು ಕೂಡ ಅನುಭವಿಸ್ತಾ ಇದೆಯೋ ಹೇಗೆ? ಅನುಭವಿಸುವಂತೆ ಶ್ರೀರಾಮಕೃಷ್ಣರೇ ಸ್ವಯಂ ಕೃಪೆ ಮಾಡಿ ಮಾಸ್ಟರ್ ಮಹಾಶಯನಿಗೆ ಆ ಸಾಮರ್ಥ್ಯವನ್ನು ಕೊಟ್ಟಿರ್ತಾರೆ. ಹಾಗೆಯೇ ಎಷ್ಟೋ ಜನ ಇತರ ಭಕ್ತರಿಗೂ ಕೂಡ ಆ ಸಾಮರ್ಥ್ಯವನ್ನು ಕೊಟ್ಟಿರ್ತಾರೆ. ಇನ್ನೊಂದು ಸ್ವಾರಸ್ಯ ಏನು ಅಂತ ಹೇಳಿದರೆ, ಗಂಡು ಶರೀರದಲ್ಲಿ ಹೆಣ್ಣು ದೇವರು, ಶ್ರೀರಾಮಕೃಷ್ಣರದ್ದು ಗಂಡು ಶರೀರ, ಜಗನ್ಮಾತೆ ಹೆಣ್ಣು. ಇವರ ಇಡೀ ವ್ಯಕ್ತಿತ್ವದಲ್ಲಿ ಆ ಹೆಣ್ಣು ದೇವರು ಇರುವಂತಹದ್ದು. ಇದನ್ನೆಲ್ಲ ಹೇಗೆ ಅರ್ಥ ಮಾಡಿಕೊಳ್ಬೇಕು ನಾವು? ದೇವರು ಹೆಣ್ಣು ಅಲ್ಲ, ಗಂಡು ಅಲ್ಲ. ಹೆಣ್ಣಾಗಿ ಭಾವಿಸಿದರೆ ಹೆಣ್ಣು, ಗಂಡಾಗಿ ಭಾವಿಸಿದರೆ ಗಂಡು, ಜಗನ್ಮಾತೆಯಾಗಿ ಭಾವಿಸಿದ್ರೆ ಜಗನ್ಮಾತೆ, ತಂದೆ ಅಂತ ಭಾವಿಸಿದ್ರೆ ತಂದೆ, ಸ್ನೇಹಿತ ಅಂತ ಭಾವಿಸಿದ ಸ್ನೇಹಿತ, ಪ್ರಭು ಅಂತ ಭಾವಿಸಿದ್ರೆ ಪ್ರಭು. ಹೇಗೆ ಭಾವಿಸಿದ್ರೆ ಹಾಗೆ ಅವನು.
ಆದರೆ ಇಲ್ಲಿ ಕಾಳಿಕಾ ದೇವಿಯ ಅರ್ಚನೆ ಮಾಡಿ ಶ್ರೀರಾಮಕೃಷ್ಣರು ಆ ಕಾಳಿಕಾ ದೇವಿಯ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಅಂದ್ರೆ ತಮ್ಮೊಳಗಡೆ ಆ ಕಾಳಿಕಾದೇವಿಯನ್ನೇ ಆವಿರ್ಭಾವ ಮಾಡಿಕೊಂಡಿದ್ದಾರೆ ಅಂತ ಅರ್ಥ. ಅವರೊಳಗೆ ಕಾಳಿಕಾದೇವಿ ಆವಿರ್ಭಾವಗೊಂಡಿದ್ದಾಳೆ ಲೋಕ ಕಲ್ಯಾಣಕ್ಕಾಗಿ, ಲೋಕನಾಶಕ್ಕಾಗಿ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ, ಜೀವರ ಮಂಗಳಕ್ಕಾಗಿ ಈ ಸಲ. ಅದು ಮುಖ್ಯವಾದ ಉದ್ದೇಶ. ಯಾವುದೇ ಬಗೆಯ ಹತ್ಯಾಕಾಂಡ, ಶಸ್ತ್ರಾಸ್ತ್ರಗಳ ಪ್ರಯೋಗ ಇಂಥವುಗಳು ಯಾವುದೂ ಇಲ್ಲ. ಭಗವ ದರುರಾಗವನ್ನು ಕರುಣಿಸುವುದರ ಮೂಲಕ ಜೀವರ ಮಂಗಳವನ್ನು ಉಂಟು ಮಾಡತಕ್ಕಂಥದ್ದು. ಆದ್ರಿಂದ ಚೈತನ್ಯಾತ್ಮಕಳಾದಂತಹ ಆದ್ಯಾಶಕ್ತಿ ಸ್ವರೂಪಿಣಿಯಾದಂತಹ ಆ ಜಗನ್ಮಾತೆ ಅವತಾರ ತಾಳುವಂತಹದ್ದು. ಅವಳೇ ರಾಮರೂಪಿಣಿಯಾಗಿ, ಅವಳೇ ಕೃಷ್ಣ ರೂಪಿಣಿಯಾಗಿ, ಅವಳೇ ವಾರಾಹಿಯಾಗಿ, ಅವಳೇ ನಾರಸಿಂಹಿಣಿಯಾಗಿ, ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ ಅಂತನ್ನುವ ಆ ಸ್ತೋತ್ರದಲ್ಲಿ ನಾವು ವಿಶೇಷವಾಗಿ ಕಾಣ್ತಾ ಇದ್ದೇವೆ. ಆದ್ಯಾಶಕ್ತಿಯೇ ಇದೆಲ್ಲ ಅವತಾರಗಳನ್ನು ಕೂಡ ತಾಳುವಂತಹದ್ದು ಅಂತ. ಇಲ್ಲಿ ಶ್ರೀರಾಮಕೃಷ್ಣರಲ್ಲಿ ಕಾಳಿಕಾದೇವಿ ಆ ಜಗನ್ಮಾತೆ ಆ ರೀತಿಯಲ್ಲಿ ಆವಿರ್ಭಾವಗೊಂಡಿದ್ದಾಳೆ ಅಂತ ಅವನು ಭಾವಿಸ್ತಾನೆ. ಈಗ ಶ್ರೀರಾಮಕೃಷ್ಣರು ಭಗವತಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಓ ತಾಯೇ, ಓ ಓಂಕಾರ ಸ್ವರೂಪಿಣಿಯೇ, ತಾಯೇ, ನಿನ್ನ ವಿಷಯವಾಗಿ ಜನ ಎಷ್ಟೊಂದು ಹೇಳ್ತಾರೆ, ಏನ್ ಕತೆ, ಆದರೆ ನನಗೇನು ಅರ್ಥವಾಗ್ತಾ ಇಲ್ವಲ್ಲ, ನನಗೇನು ಗೊತ್ತಿಲ್ಲ ತಾಯೇ. ನಾನು ನಿನ್ನಲ್ಲಿ ಶರಣಾಗತ, ಶರಣಾಗತ ಕೇವಲ ಇದಿಷ್ಟು ಅಂದ್ರೆ ನಿನ್ನ ಪಾದ ಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿ ಉಂಟಾಗುವಂತೆ ಕರುಣಿಸಿಬಿಡು ತಾಯೇ. ತಾಯೇ, ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನನ್ನನ್ನು ಭ್ರಾಂತಿಗೊಳಿಸಬೇಡ, ನಾನು ನಿನ್ನಲ್ಲಿ ಶರಣಾಗತ, ಶರಣಾಗತ ಅಂತ. ಮೊದಲು ಕೇಳಿದ ಪ್ರಶ್ನೆ ಏನು? ಆ ಮಾಸ್ಟರ್ ಮಾಷಿಯ ಭಾವಿಸಿದ ಭಾವನೆ ಏನು? ಈಗ ಇದ್ದಕ್ಕಿದ್ದಂತೆ ಈ ಬಗೆಯ ಪ್ರಾರ್ಥನೆ ಏನು? ಹೇ ಓಂಕಾರ ಸ್ವರೂಪಿಣಿಯೇ, ನಿನ್ನ ವಿಷಯವಾಗಿ ಜನ ಎಷ್ಟೊಂದು ಹೇಳ್ತಾರೆ ಏನು ಕತೆ, ಆದರೆ ನನಗೇನು ಅರ್ಥವಾಗ್ತಾ ಇಲ್ವಲ್ಲ, ನನಗೇನು ಗೊತ್ತಿಲ್ಲ ತಾಯೇ. ಜಗನ್ಮಾತೆಯ ಗುಣಗಾನವನ್ನು ಅನಂತವಾಗಿ ಮಾಡಲಾಗಿದೆ ದೇವಿ ಭಾಗವತದಲ್ಲಿ, ದೇವಿ ಪುರಾಣಗಳಲ್ಲಿ. ಅನಂತವಾದ ಅವತಾರವನ್ನು ತಾಳಿ ಅನಂತವಾದ ಲೀಲಾ ಕಾರ್ಯವನ್ನು ಮಾಡಿದವಳು ಅವಳು. ಆ ಕುರಿತಾಗಿ ದೇವತೆಗಳು ಅತ್ತ ಕಡೆ, ಋಷಿಮುನಿಗಳು ಇತ್ತ ಕಡೆ ಒಂದೇ ಸವನಿ ಗುಣಗಾನ ಮಾಡಿದ್ದಾರೆ. ಅವಳ ವಿಧ ವಿಧವಾದ ಮಹಿಮೆಗಳನ್ನು ಕೊಂಡಾಡಿದ್ದಾರೆ. ಅದನ್ನು ಉಲ್ಲೇಖಿಸಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ನಿನ್ನ ಕುರಿತಾಗಿ ಜನ ಎಂತೆಂಥ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ, ನನಗೇನು ಅರ್ಥವೇ ಆಗ್ತಾ ಇಲ್ವಲ್ಲ. ಅರ್ಥವಾಗಬೇಕಾಗಿಲ್ಲ. ತಾಯಿಯ ವೈಭವದ ಕುರಿತು ಮಗುವಿಗೆ ಏನಾಗಬೇಕಾಗಿದೆ ಅದನ್ನು ಶ್ರೀರಾಮಕೃಷ್ಣ ಹಿಂದೆ ಹೇಳಿದ್ದಾರೆ. ಮಗುವಿಗೆ ಬೇಕು ತಾಯಿ, ಅಮ್ಮ ಅಮ್ಮ ಅಂತ ಕರೆಯೋದು, ಬೇಕಾದಂತಹ ಅನುಕೂಲಗಳನ್ನು ಕಾಲಕಾಲಕ್ಕೆ ಪಡೆಯೋದು, ಅದೇ ಸರಿಯಾದ ಕ್ರಮ. ಅದನ್ನ ತಾವು ಇಲ್ಲಿ ಅನುಭವಿಸ್ತಾ ಇದ್ದೇವೆ, ಆ ಸ್ಥಿತಿಯಲ್ಲಿ ತಾವಿದ್ದೇವೆ. ಬಾಕಿ ಉಳಿದವರು ಕೇವಲ ಸ್ತೋತ್ರ ಮಾಡೋದ್ರೊಳಗೆ ಸುಸ್ತಾಗ್ತಾ ಇದ್ದಾರೆ. ತಾವು ಕೇವಲ ಜಗನ್ಮಾತೆ ಅಮ್ಮ ಅಮ್ಮ ಅಂತಂದುಕೊಂಡು ಪಾದ ಪದ್ಮಗಳಲ್ಲಿ ವಿಶೇಷವಾದ ಭಕ್ತಿಯನ್ನು ಇಟ್ಕೊಂಡು ಆನಂದವಾಗಿ ಇರ್ತಾ ಇದ್ದೇವೆ ಅಂತನ್ನೋದರ ಸೂಚನೆ. ಅದಕ್ಕೋಸ್ಕರಕ್ಕೆ ಹೇಳ್ತಾ ಇದ್ದಾರೆ, ನಾನು ಶರಣಾಗತ, ಶರಣಾಗತ ಕೇವಲ ಇದಿಷ್ಟು ಅಂದ್ರೆ ನಿನ್ನ ಪಾದ ಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿ ಉಂಟಾಗುವಂತೆ ಕರುಣಿಸಿಬಿಡು ಸಾಕು. ಅವಳ ಕುರಿತಾದಂತಹ ವಿಶಾಲವಾದ ವಿಸ್ತೃತವಾದಂತಹ ಮಹಿಮೆಯನ್ನು ತಿಳಿದರೂ ಸರಿಯೇ, ತಿಳಿಯದೇ ಇದ್ರೂ ಸರಿಯೇ, ಆದರೆ ಪಾದಪದ್ಮಗಳಲ್ಲಿ ಶುದ್ಧವಾದ ಭಕ್ತಿಯನ್ನ ಒಂದು ಪಡೆದು ಬಿಟ್ರೆ ಎಲ್ಲವನ್ನೂ ಪಡೆದಂತೆ ಆಯ್ತು. ಬೇಕಾದ್ರೆ ಅವಳೇ ತನ್ನ ಮಹಿಮೆಯನ್ನ ಮನಗಾಣಿಸಿಕೊಳ್ತಾಳೆ ಅಂತ ತಾತ್ಪರ್ಯ. ಬಳಿಕ ಇನ್ನೊಂದು ಮಾತನ್ನ ಜೊತೆಯಲ್ಲಿ ಸೇರಿಸಿದರು, ತಾಯೇ, ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನನ್ನನ್ನು ಭ್ರಾಂತಿಗೊಳಿಸಬೇಡ, ನಾನು ನಿನ್ನಲ್ಲಿ ಶರಣಾಗತ, ಶರಣಾಗತ. ಒಮ್ಮೆ ನಿನ್ನ ಅಮ್ಮ ಅಂತ ಕರೆದಾಗಿದೆ, ನಿನ್ನ ಬಳಿಗೆ ನಾನು ಬಂದಾಗಿದೆ, ನಿನಗೆ ಶರಣಾಗಿ ಆಗಿದೆ, ಈಗ ಮತ್ತೆ ನನ್ನನ್ನು ಮೋಸಗೊಳಿಸಿಬಿಡ. ಜಗನ್ಮಾತೆ
ಮಾಯಾ ಸ್ವರೂಪಿಣಿ, ಅವಳೇ ಮಹಾಮಾಯೆ. ಕೋಟಿ ಕೋಟಿ ಜೀವನನ್ನ ಲೀಲಾ ಜಾಲವಾಗಿ ತನ್ನ ಮಾಯೆಯ ಹಿಡಿತದಲ್ಲಿ ಇಟ್ಟಿದ್ದಾಳೆ. ಮೋಹ ಶೋಕ ಮಮತೆ ಇವುಗಳೇ ಮಾಯೆ ಅಂತ ಹೇಳಿದ್ರಿ. ಈ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮುಗ್ಧನಾಗಿದ್ದಾನೆ, ಬದ್ಧನಾಗಿದ್ದಾನೆ. ಅದನ್ನು ಕಂಡಂತಹ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನನ್ನನ್ನು ಮಾತ್ರ ಆ ಬಗೆಯ ಮೋಹಜಾಲದಲ್ಲಿ ಸಿಲುಕಿಸಬೇಡ ಅಂತ. ಶ್ರೀರಾಮಕೃಷ್ಣರನ್ನ ಇನ್ನು ಮೋಹಜಾಲದಲ್ಲಿ ಸಿಲುಕಿಸುವಂತಹದ್ದು ಏನಿದೆ? ಅಷ್ಟೇ ಅಲ್ಲ, ಸಾಕ್ಷಾತ್ ಜಗನ್ಮಾತೆಯೇ ಅವರ ಹೃದಯದಲ್ಲಿ ವಿರಾಜಮಾನಲಾಗಿದ್ದಾಳೆ. ಅದನ್ನು ಈಗ ತಾನೇ ಅವರೇ ಒಪ್ಪಿಕೊಂಡಿದ್ದಾರೆ, ಮಾಸ್ಟರ್ ಮಹಾಶಯನ ಬಾಯಿನಲ್ಲಿ ಹೇಳಿಸಿದ್ದಾರೆ. ಹೀಗಿರುವಾಗ ಅವರನ್ನ ಭುವನ ಮೋಹಿನಿ ಮಾಯೆ ಮಲ್ಲಗೊಳಿಸುವುದಂದ್ರೆ ಏನರ್ಥ, ಭ್ರಾಂತಿಗೊಳಿಸುವುದಂದ್ರೆ ಏನರ್ಥ? ಇಲ್ಲಿ ಎಲ್ಲ ಪ್ರಾರ್ಥನೆಯೂ ಕೂಡ ಬಾಕಿ ಉಳಿದಂತಹ ಜೀವಿಗಳಿಗಾಗಿ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಎಂಥವರೇ ಆಗಲಿ ಅಂತ ತಾತ್ಪರ್ಯ. ಹಾಗೆ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಬಳಿಕ ಮಾಸ್ಟರ್ ಮಾಷಿಯ ಬರೀತಾನೆ, ದೇವಾಲಯಗಳಲ್ಲಿ ಸಾಯಂ ಮಂಗಳಾರತಿ ಮುಗಿಯಿತು. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತಿದ್ದಾರೆ, ಮಾಸ್ಟರ್ ಮಾಷಿಯ ನೆಲದ ಮೇಲೆ ಕುಳಿತಿದ್ದಾನೆ. ಮಾಸ್ಟರ್ ಈಗ ಸುಮಾರು 2 ವರ್ಷಗಳಿಂದ ಪರಮಹಂಸರ ಬಳಿಗೆ ಬಂದು ಹೋಗ್ತಾ ಅವರ ಕೃಪಾ ಕಟಾಕ್ಷವನ್ನ ಪಡೆದುಕೊಂಡಿದ್ದಾನೆ ಅಂತ ಬರೀತಾ ಇದ್ದಾನೆ. 2 ವರ್ಷಗಳಿಂದ ಬಂದು ಹೋಗ್ತಾ ಇದ್ದಾನೆ ಅಂತ ಅಷ್ಟು ಬರ ಸುಮ್ಮನೆ ಇರಬೇಡ್ವೆ. ಪರಮಹಂಸರ ಕೃಪಾ ಕಟಾಕ್ಷವನ್ನ ಪಡೆದುಕೊಂಡಿದ್ದಾನೆ ಅಂತ ಬರೀತಾನೆ. ಅಂದ್ರೆ ಈ ವೇಳೆಗಾಗಲೇ ಅವನಿಗೆ ಎಂತೆಂತಹ ದಿವ್ಯ ಅನುಭವಗಳನ್ನೆಲ್ಲ ಶ್ರೀರಾಮಕೃಷ್ಣ ಮಾಡಿಸಿಕೊಟ್ಟಿರಬೇಕು ಅಂತ ಸಂಕೇತ. ಸುಮ್ಮನೆ ಬಂದಾಗಲೆಲ್ಲ ನಕ್ಕು ಮಾತನಾಡಿಸಿ ಒಂದೆರಡು ಪ್ರಸಾದ ಕೊಟ್ಟದ್ದು ಮಾತ್ರ ಅಲ್ಲ, ಏನೇನೋ ದಿವ್ಯಾನುಭವಗಳನ್ನು ಕೂಡ ಮಾಡಿಕೊಟ್ಟು ಅವನ ಅಂತರಂಗದಲ್ಲಿರ್ತಕ್ಕಂಥ ಶ್ರದ್ಧೆಯನ್ನು ಬಲಗೊಳಿಸಿದ್ದಾರೆ ಅಂತ ತಾತ್ಪರ್ಯ. ಬಳಿಕ ಮುಂದುವರಿಸ್ತಾನೆ, ಪರಮಹಂಸರು ಆತನಿಗೂ ಮತ್ತು ಉಳಿದ ಭಕ್ತರಿಗೂ ತಿಳಿಸಿದ್ದಾರೆ, ಭಗವಂತ ಸಾಕಾರನೂ ಹೌದು ನಿರಾಕಾರನೂ ಹೌದು, ಭಕ್ತರಿಗಾಗಿ ಆತ ರೂಪ ಧಾರಣೆ ಮಾಡ್ತಾನೆ ಅಂತ. ನಿರಾಕಾರವಾದಿಗಳಿಗೆ ಪರಮಹಂಸರು ಹೇಳಿದ್ದಾರೆ, ನಿಮಗೆ ಯಾವುದರಲ್ಲಿ ವಿಶ್ವಾಸವೋ ಅದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ, ಆದರೆ ಭಗವಂತನಿಗೆ ಎಲ್ಲವೂ ಸಾಧ್ಯ ಅನ್ನೋದನ್ನು ಮಾತ್ರ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಂಡಿರಿ. ಆತ ಸಾಕಾರನೂ ಹೌದು ನಿರಾಕಾರನೂ ಹೌದು, ಆತ ಇನ್ನೂ ಏನೇನು ಬೇಕಾದರೂ ಆಗಬಲ್ಲ. ಶ್ರೀರಾಮಕೃಷ್ಣ ಈಗ ಮಾಸ್ಟರ್ ಹೇಳ್ತಾ ಇದ್ದಾರೆ, ನೀನು ಒಂದನ್ನ ಅಂದ್ರೆ ಆ ನಿರಾಕಾರವನ್ನ ಹಿಡಿದುಕೊಂಡಿದ್ದೀಯ ಅಲ್ವೇ? ಮಾಸ್ಟರ್ ಹೇಳ್ತಾನೆ, ಆದರೆ ನೀವು ಹೇಳ್ತಿರಲ್ಲ ಭಗವಂತನಿಗೆ ಎಲ್ಲವೂ ಸಾಧ್ಯ ಅಂತ, ಅವನು ಎಲ್ಲವೂ ಕೂಡ ಆಗಬಲ್ಲ ಅಂತ ನೀವೇ ಹೇಳಿದ್ದೀರಲ್ಲ, ಹಾಗೆ ಸಾಕಾರವೂ ಕೂಡ ಅವನಿಂದ ಸಾಧ್ಯ, ನಾನು ಅದನ್ನು ಒಪ್ಪಿಕೊಳ್ತೇನೆ ಅಂತ ಹೇಳ್ತಾರೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಬೇಷ್ ಜ್ಞಾಪಕದಲ್ಲಿಟ್ಕೋ, ಆತ ಚೈತನ್ಯ ರೂಪದಿಂದ ಇಡೀ ಚರಾಚರ ವಿಶ್ವವನ್ನೆಲ್ಲ ವ್ಯಾಪಿಸಿಕೊಂಡಿದ್ದಾನೆ ಅನ್ನೋದನ್ನ. ಇದೊಂದು ಬಹಳ ದೊಡ್ಡ ವಿಚಾರ. ಭಗವಂತ ನಿರಾಕಾರನೋ ಸಾಕಾರನೋ ಅಂತ ಇದೊಂದು ವಾದ ಯಾವಾಗಲೂ ಇದ್ದೇ ಇರುತ್ತೆ. ಭಗವಂತನ ಏನು ದೇವರ ಗುಡಿಯಲ್ಲಿ ಮಾತ್ರ ಪೂಜಿಸೋದು, ಇಡೀ ವಿಶ್ವವೇ ಅವನಾಗಿದ್ದಾನೆ, ಆಕಾಶವತ್ತು ಅವನಿದ್ದಾನೆ, ಆದ್ರಿಂದ ನಾನು ಮೂರ್ತಿ ಪೂಜೆಯನ್ನು ಒಲ್ಲೇ ಅಂತ ಹೇಳ್ತಕ್ಕಂಥ ಜನವರ್ಗ ಬೇಕಾದಷ್ಟು ಇದೆ. ಈ ರೀತಿಯಲ್ಲಿ ಭಗವಂತನ ಆಕಾರವನ್ನು ಒಪ್ಪದೆ ಆದರೆ ನಿರಾಕಾರವನ್ನು ಗ್ರಹಿಸದೆ ಇತೋ ಭ್ರಷ್ಟ ತಥೋ ಭ್ರಷ್ಟವಾಗಿ ಉಂಡಾಡಿ ಗುಂಟಂತೆ ಇರುತ್ತಾರೆ, ಹೃದಯ ಶೂನ್ಯರಾಗಿರುತ್ತಾರೆ, ಯಾವುದೇ ಬಗೆಯ ಆಧ್ಯಾತ್ಮಿಕತೆಯ ಸೌಖ್ಯವನ್ನು ಅನುಭವಿಸುವಲ್ಲಿ ಅಸಮರ್ಥರಾಗಿರುತ್ತಾರೆ. ಹೀಗೆ ಜನ ದಾರಿ ತಪ್ಪಿಬಿಡ್ತಾರೆ, ದಾರಿಯಲ್ಲೇ ಹೋಗಿ ದಾರಿ ತಪ್ಪಿಬಿಡ್ತಾರೆ. ನಾನು ನಿರಾಕಾರವಾದಿ, ನಿರಾಕಾರ ಬ್ರಹ್ಮ, ಎಲ್ಲೆಲ್ಲೂ ಇರತಕ್ಕಂಥ ಬ್ರಹ್ಮ, ಅದನ್ನು ನಾನು ಆರಾಧಿಸ್ತಕ್ಕಂಥವನು ಅಂತ ಹೇಳಿಕೊಳ್ತಾ
ಕೊನೆಗೆ ಯಾವುದನ್ನೂ ಆರಾಧಿಸದೆ ಯಾವ ಕೃಪೆಯನ್ನೂ ಹೊಂದದೆ ಅವನು ಕೊನೆಗೆ ಆಕಾಶದಲ್ಲಿ ಒಂದು ತುಂಡು ಮೋಡ ಚದರಿ ಹೋಗುವಂತೆ ಗತಿಗೋತ್ರವಿಲ್ಲದಂತೆ ಆಗುವಂತೆ ಅವನಾಗಿ ಬಿಡ್ತಾನೆ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣರ ಆಗಮನದ ವೇಳೆಯಲ್ಲಿ ಅವತಾರದ ವೇಳೆಯಲ್ಲಿ ಬಹಳಷ್ಟು ಜನ ಆ ರೀತಿಯಲ್ಲಿ ಇದ್ರು, ಈಗಲೂ ಕೂಡ ಇದ್ದಾರೆ, ಇನ್ನು ಮುಂದೆಯೂ ಕೂಡ ಅಂತವರು ಬರ್ತಾರೆ. ಅಂತವರಿಗಾಗಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಭಗವಂತ ಕೇವಲ ನಿರಾಕಾರ ಅಂತ ತಿಳಿದುಕೊಂಡು ಕುಳಿತಿರಬಾರದು. ಹಾಗೆ ಮಾಡಿದ್ರೆ ಅವನ ಸರ್ವ ಶಕ್ತಿತ್ವದ ಬಗ್ಗೆ ನಾವು ಶಂಕಿಸಿದಂತೆ ಆಗುತ್ತದೆ, ಅಥವಾ ಸರ್ವ ಶಕ್ತಿತ್ವವನ್ನು ನಾವು ಸೀಮಿತಗೊಳಿಸಿದಂತೆ ಆಗ್ತದೆ. ಅವನು ಎಲ್ಲ ಆಕಾರವನ್ನು ತಾಳಬಲ್ಲ. ಯಾರು ಮನುಷ್ಯ ದೇಹಧಾರಿಯಾಗಿ ಆ ಪರಮಾತ್ಮನನ್ನ ನಿರಾಕಾರ ಅವನು ಮಾತ್ರ, ಅವನು ನಿರಾಕಾರ ಮಾತ್ರ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೋ, ತಾವು ಮಾತ್ರ ಒಂದು ಆಕಾರವನ್ನು ಇಟ್ಕೊಂಡು ಕುಳಿತಿರ್ತಾರೋ, ಈ ಆಕಾರ ಎಲ್ಲಿಂದ ಬಂತು ಅಂತ ಹೇಳಿ ತಿಳಿದೇ ಕುಳಿತಿರ್ತಾರೋ, ಅವರ ಅಜ್ಞಾನಕ್ಕೇನು ಹೇಳೋಣ. ಜಗತ್ತನ್ನೇ ಮೂರ್ತಿವತ್ತಾದಂತಹ, ಜಗತ್ತನ್ನೇ ಸೃಷ್ಟಿಸಿದಂತಹ ಪರಮಾತ್ಮ ತಾನೂ ಕೂಡ ಅದರೊಳಗಡೆ ಒಂದು ಮೂರ್ತಿಯಾಗಿ ಬರಲಾರನೇನು. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣರು ಅದನ್ನು ಮತ್ತೆ ಮತ್ತೆ ಸಾಬೀತುಪಡಿಸ್ತಾರೆ. ಆದರೆ ಜ್ಞಾಪಕದಲ್ಲಿಟ್ಕೋ, ಆ ಪರಮಾತ್ಮ ಚೈತನ್ಯ ರೂಪದಿಂದ ಇಡೀ ಚರಾಚರ ವಿಶ್ವವನ್ನೆಲ್ಲ ವ್ಯಾಪಿಸಿಕೊಂಡಿದ್ದಾನೆ ಅನ್ನೋದನ್ನ. ಚರಾಚರ ವಿಶ್ವ ಇದೆ, ಕಣ್ಣಿಗೆ ಗೋಚರಿಸ್ತಾ ಇದೆ, ಅದನ್ನು ಯಾರೂ ಕೂಡ ಅಲ್ಲಗಳಿಯೋದಕ್ಕೆ ಸಾಧ್ಯವಿಲ್ಲ. ಸಾಕಾರವಾದಿಯಂತೂ ಅಲ್ಲಗಳಿಯುವುದಿಲ್ಲ, ನಿರಾಕಾರವಾದಿಯೂ ಅಲ್ಲಗಳಿಯುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಕಣ್ಣಿಗೆ ಕಾಣ್ತಾ ಇದೆ. ಆದರೆ ಆ ಅಖಂಡ ಚೈತನ್ಯ ಅಂತ ಹೇಳ್ತಕ್ಕಂಥದ್ದೇನಿದೆಯೋ ಅದು ಇದರೊಳಗಡೆಯೂ ಕೂಡ ಇದೆ, ಇದರ ಒಳಗಡೆಯೂ ಕೂಡ ಇದೆ, ಇದರ ಹೊರಗಡೆಯೂ ಕೂಡ ಇದೆ. ಇದು ಉಪನಿಷತ್ತಿನ ಮಾತು. ಶ್ರೀರಾಮಕೃಷ್ಣರು ತಮ್ಮ ಅನುಭವದಿಂದ ಅತ್ಯಂತ ಸರಳವಾದ ರೀತಿಯಲ್ಲಿ ಹೇಳಿಬಿಟ್ರು ಅಷ್ಟೇನೆ. ಶ್ರೀರಾಮಕೃಷ್ಣರು ಹೇಳಿದಂತಹ ಪ್ರತಿಯೊಂದು ಮಾತುಗೂ ಕೂಡ ಒಂದು ವೇದಗಳಲ್ಲಿ ಇಲ್ಲದಿದ್ರೆ ಉಪನಿಷತ್ತುಗಳಲ್ಲಿ, ಇಲ್ಲದಿದ್ರೆ ಪುರಾಣಗಳಲ್ಲಿ, ಇಲ್ಲದಿದ್ರೆ ಇತಿಹಾಸಗಳಲ್ಲಿ ಉದಾಹರಣೆಗಳು ಬೇಕಾದಷ್ಟು ದೊರೆಯುತ್ತವೆ. ಕಠೋಪನಿಷತ್ತು ಹೇಳುತ್ತೆ, ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ವಾಯುರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ಅಗ್ನಿ ಒಂದೇ, ಭಾರತದ ಅಗ್ನಿ, ಅಮೆರಿಕದ ಅಗ್ನಿ, ಆಸ್ಟ್ರೇಲಿಯಾದ ಅಗ್ನಿ ಅಂತ ಹೀಗೆ ಭೇದ ಇಲ್ಲ. ಬ್ರಾಹ್ಮಣರ ಮನೆಯ ಅಗ್ನಿ, ಇತರೆಯವರ ಮನೆಯ ಅಗ್ನಿ ಅಂತ ಭೇದ ಇಲ್ಲ. ಒಂದೇ ಅಗ್ನಿ, ಅನಂತವಾಗಿ ಅದು ಹರಡಿಕೊಂಡಿದೆ. ನಮ್ಮ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಅದು ಈ ವಾಯುವಿನಲ್ಲಿ ಇದೆ, ಅದು ನೀರಿನಲ್ಲಿಯೂ ಇದೆ, ಅದು ಭೂಮಿಯಲ್ಲಿಯೂ ಇದೆ, ಅದು ಕಟ್ಟಿಗೆಯ ತುಂಡಿನಲ್ಲಿಯೂ ಇದೆ. ಎರಡು ಕಟ್ಟಿಗೆಯ ತುಂಡನ್ನ ಗಟ್ಟಿಯಾಗಿ ತಿಕ್ಕಿದಾಗ ಅಲ್ಲಿ ಬೆಂಕಿ ಉತ್ಪನ್ನವಾಗುವುದನ್ನು ನಾವು ಕಾಣ್ತೇವೆ, ಅಗ್ನಿ ಉತ್ಪನ್ನವಾಗುವುದನ್ನು ಕಾಣ್ತೇವೆ ನಾವು. ಯಜ್ಞ ಕಾರ್ಯದಲ್ಲಿ ಹೆಜ್ಜ ಕುಂಡಕ್ಕೆ ಬೆಂಕಿಯನ್ನು ಹತ್ತಿಸಬೇಕಾದ್ದೇ ಎರಡು ಅರಣಿಗಳನ್ನ ತಿಕ್ಕುವುದರ ಮೂಲಕ. ಆದ್ರಿಂದ ಅಗ್ನಿ ಈ ರೀತಿಯಲ್ಲಿ ಎಲ್ಲೆಲ್ಲೂ ಅವ್ಯಕ್ತವಾಗಿ, ಬೇಕಾದಾಗ ವ್ಯಕ್ತವಾಗಿ ಕಂಡುಬರುತ್ತೆ. ಇಂತಹ ಅಗ್ನಿ ಒಂದೇ, ಅದು ಈ ಭುವನವನ್ನೇ ಪ್ರವೇಶ ಮಾಡಿದೆ. ಭುವನದ ಪ್ರತಿಯೊಂದು ವಸ್ತುವನ್ನು ಪ್ರವೇಶ ಮಾಡಿದೆ, ಜಡವಸ್ತುವನ್ನು ಪ್ರವೇಶ ಮಾಡಿದೆ, ಚೈತನ್ಯ ವಸ್ತುವನ್ನು ಪ್ರವೇಶ ಮಾಡಿದೆ. ಹಾಗೆ ಪ್ರವೇಶ ಮಾಡಿ ಆಯಾಯ ರೂಪವನ್ನು ತಾಳಿದೆ. ಕಬ್ಬಿಣದ ಸಲಾಕಿಯೊಂದನ್ನ ಅಗ್ನಿಕುಂಡದಲ್ಲಿ ಹಾಕಿ ಕಾಯಿಸಿದ್ರೆ
ಆ ಸಲಾಕೆ ಬೆಂಕಿಯಾಗಿ ಬಿಡುತ್ತೆ, ಅದರೊಳಗಡೆ ಬೆಂಕಿ ಪ್ರವೇಶವಾಗಿರುತ್ತೆ. ಈಗ ಬೆಂಕಿಯ ಆಕಾರ ಯಾವುದು? ಸಲಾಕೆಯ ಆಕಾರ. ಒಂದು ಕಬ್ಬಿಣದ ಗುಂಡನ್ನ, ದುಂಡಗಿರುವ ಗುಂಡನ್ನ ಅಗ್ನಿಯೊಳಗೆ ಹಾಕಿ ಕಾಯಿಸಿದಾಗ ಅಗ್ನಿ ಅದರೊಳಗೆ ಪ್ರವೇಶ ಮಾಡುತ್ತೆ. ಅಗ್ನಿ ಈಗ ಯಾವ ಆಕಾರವನ್ನು ತಾಳುತ್ತೆ? ಗುಂಡಿನ ಆಕಾರ. ಅಗ್ನಿ ಯಾವ ಆಕಾರವನ್ನು ಬೇಕಾದರೂ ತಾಳಬಹುದು. ಯಾವ ವಸ್ತುವನ್ನು ಪ್ರವೇಶ ಮಾಡುತ್ತೋ ಆ ಆಕಾರವನ್ನು ತಾಳುತ್ತೆ. ಹಾಗೇನೇ ಏಕಸ್ತಥಾ ಸರ್ವಭೂತಾಂತರಾತ್ಮ, ಸರ್ವಭೂತಗಳಲ್ಲೂ ಇರತಕ್ಕಂಥ ಅಂತರ್ಯಾಮಿ ಅವನು ಒಬ್ಬನೇ. ಆದರೆ ಪ್ರತಿಯೊಂದು ಜೀವಿಯನ್ನು ಕೂಡ ಪ್ರವೇಶ ಮಾಡಿ ಪ್ರತಿರೂಪವಾಗಿ ಕಾಣಿಸಿಕೊಳ್ತಾ ಇದೆ, ಆಯಾಯ ರೂಪವಾಗಿ ಕಾಣಿಸಿಕೊಳ್ತಾ ಇದೆ. ಇತ್ತ ಕಡೆ ನಾಯಿಮರಿಯಾಗಿ, ಅತ್ತ ಕಡೆ ಮನುಷ್ಯನಾಗಿ, ಇತ್ತ ಕಡೆ ಆನೆಯಾಗಿ, ಅತ್ತ ಕಡೆ ಆಡಾಗಿ ಕಾಣಿಸಿಕೊಳ್ತಾ ಇದೆ. ಹಾಗೆ ಆ ಒಳಗಡೆಯೂ ಕೂಡ ಅದು ಅಂತರ್ಯಾಮಿಯಾಗಿ ಇರುತ್ತೆ, ಬಹಿರಂಗದಲ್ಲೂ ಕೂಡ ಇರುತ್ತೆ. ಅದೇ ಚೈತನ್ಯ ಈ ಆಕಾಶದಲ್ಲಿ ಎಲ್ಲೆಲ್ಲಿಯೂ ಇದೆ. ಹೀಗೆ ನಾವು ಭಾವಿಸಿದ್ದನ್ನ, ಮಾತನಾಡಿದ್ದನ್ನ, ಮಾಡಿದಂತಹ ಕರ್ಮವನ್ನ ಪ್ರತಿಯೊಂದನ್ನು ಕೂಡ ಆ ಪರಮಾತ್ಮ ಎಲ್ಲೆಲ್ಲಿಯೂ ಇರತಕ್ಕಂತಹ ಪರಮಾತ್ಮ ಗುರುತಿಸ್ತಾನೆ, ಗ್ರಹಿಸ್ತಾನೆ, ನೆನಪಿಟ್ಕೊಂಡಿರ್ತಾನೆ ಅಂತನ್ನೋದು. ಅದಕ್ಕೋಸ್ಕರವೇ ಎಲ್ಲೆಲ್ಲೂ ಅವನೇ ಇದ್ದಾನೆ. ವಾಯುರಿ ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ, ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ಹೇಗೆ ಅಗ್ನಿ ಪ್ರತಿಯೊಂದು ರೂಪವನ್ನು ತಾಳಿ ಅದು ಪ್ರತಿರೂಪವಾಯಿತು, ಅದೇ ರೀತಿಯಲ್ಲಿ ವಾಯುವು ಕೂಡ ಪ್ರತಿಯೊಂದು ರೂಪದ ಒಳಗಡೆಯೂ ಪ್ರವೇಶ ಮಾಡಿ ತಾನು ಆ ರೂಪವನ್ನು ತಾಳಿತು. ಅದೇ ರೀತಿಯಲ್ಲಿ ಆತ್ಮನು ಕೂಡ ಎಲ್ಲೆಲ್ಲೂ ಕೂಡ ವ್ಯಾಪಿಸಿಕೊಂಡು ಒಳಗೂ ಹೊರಗೂ ಇದ್ದಾನೆ ಅಂತ. ಅದನ್ನೇ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರೆ ಜ್ಞಾಪಕದಲ್ಲಿಟ್ಕೋ, ಆತ ಚೈತನ್ಯ ರೂಪದಿಂದ ಇಡೀ ಚರಾಚರ ವಿಶ್ವವನ್ನೆಲ್ಲ ವ್ಯಾಪಿಸಿಕೊಂಡಿದ್ದಾನೆ ಅಂತ. ಈಗ ಮಾಸ್ಟರ್ ಮಾಷೆ ಹೇಳ್ತಾನೆ, ನಾನು ಭಾವಿಸ್ತಾ ಇದ್ದೇನೆ ಭಗವಂತ ಚೇತನ ವಸ್ತುಗಳ ಚೇತನ ಅಂತ. ಚೇತನ ವಸ್ತುಗಳ ಚೇತನ, ಚೇತನಶ್ಚೇತನಾನಾಂ ಅಂತೇನೇ ಭಗವಂತನ ಕುರಿತಾದ ವರ್ಣನೆ ಇದೆ. ಎಲ್ಲ ಚೈತನ್ಯಮಯರಾದಂತಹ ವ್ಯಕ್ತಿಗಳು ಯಾರ್ಯಾರಿದ್ದಾರೋ ಅವರ ನಿಜವಾದ ಚೈತನ್ಯ ಅಂತ ಇರತಕ್ಕಂಥದ್ದು ಪರಮಾತ್ಮ ಅಂತ. ಹೀಗೆ ನಾನು ಭಾವಿಸ್ತಾ ಇದ್ದೇನೆ ಅಂತ ಮಾಸ್ಟರ್ ಮಾಷೆ ಹೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಈಗ ಈ ಭಾವವನ್ನೇ ಹಿಡಿದುಕೊಂಡಿರು, ಈಗ ಈ ಭಾವವನ್ನೇ ಹಿಡಿದುಕೊಂಡಿರು, ಬಲಾತ್ಕರಿಸಿ ಭಾವ ಬದಲಾವಣೆ ಮಾಡುವುದು ಬೇಡ. ಕ್ರಮೇಣ ನಿನ್ನ ಅನುಭವಕ್ಕೆ ಬರುತ್ತೆ ಆ ಚೈತನ್ಯ ಭಗವಂತನ ಚೈತನ್ಯವೇ ಅಂತ. ಕೇವಲ ಆತ ಮಾತ್ರವೇ ಚೈತನ್ಯ ರೂಪ, ಚೈತನ್ಯ ಸ್ವರೂಪ ಅಂತ. ಈಗ ನಾವು ಪ್ರತ್ಯೇಕ ಪ್ರತ್ಯೇಕವಾಗಿ ಕಂಡರೂ ಕೂಡ ಜ್ಞಾನ ಉಂಟಾದಾಗ ಎಲ್ಲವೂ ಕೂಡ ಏಕ ಏಕವಾಗಿ ಕಂಡುಬರುತ್ತೆ. ಆ ಚೈತನ್ಯವಲ್ಲದೆ ಬೇರೇನೂ ಇಲ್ಲ ಅಂತ ಕಂಡುಬರುತ್ತೆ ಅಂತ ಶ್ರೀರಾಮಕೃಷ್ಣ ಅಭಿಪ್ರಾಯ. ಬಳಿಕ ಹೇಳ್ತಾರೆ, ಒಳ್ಳೆಯದು, ನಿನಗೆ ಹಣ ಐಶ್ವರ್ಯಗಳ ಮೇಲೆ ಆಸಕ್ತಿ ಇದೆಯೇ? ಅದಕ್ಕೆ ಮಾಸ್ಟರ್ ಮಾಷೆ ಹೇಳ್ತಾನೆ, ಇಲ್ಲ, ಆದರೆ ನಿಶ್ಚಿಂತೆಯಿಂದ ಇರುವಷ್ಟಕ್ಕೆ ಮಾತ್ರ ಸಂಪಾದನೆ ಮಾಡಬೇಕು. ತನ್ನ ಮೂಲಕ ನಿಶ್ಚಿಂತೆಯಿಂದ ಇದ್ದು ಭಗವಂತನ ಧ್ಯಾನ ಮಾಡೋದಕ್ಕೆ ಸಾಧ್ಯವಾಗಬೇಕು, ಅಷ್ಟು ಹಣ ಬೇಕಾಗತ್ತೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದು ಸ್ವಾಭಾವಿಕವಾದ್ದೇ. ಮಾಸ್ಟರ್ ಮಾಷೆ ಹೇಳ್ತಾನೆ, ಅದು ಅದು ಕೂಡ ಲೋಭವೇನೋ ಅಲ್ಲ ಅಂತ ಕಾಣುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನು ಹೇಳು ಸರಿ, ಇಲ್ಲದಿದ್ರೆ ನಿನ್ನ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ? ನಿನಗೆ ಅಕರ್ತ ಅಂತನ್ನುವ ಜ್ಞಾನ ಉಂಟಾಗಿ ಬಿಟ್ರೆ ಮಕ್ಕಳ ಗತಿ ಏನಾಗಬೇಕು ಅಂತ. ಹಣದ ಪ್ರಶ್ನೆಯನ್ನು ಎತ್ತಿ, ಹಣದ ಮೇಲಿನ ಆಸೆ ನಿನ್ನಲ್ಲಿ ಎಷ್ಟರ ಮಟ್ಟಿಗಿದೆ ಅಂತ ಕೇಳಿ ತಿಳಿದುಕೊಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣರಿಗೆ ಇದೇನು ಅರಿವಿಗೆ ಬರದೇ ಇರತಕ್ಕಂತಹ ಅಂಶವಲ್ಲ, ಆದರೂ ಕೂಡ ಅವನು ಅದನ್ನು ಗ್ರಹಿಸಲಿ, ತಾವು ಇದನ್ನ ವಿಶೇಷವಾಗಿ ಗಮನಿಸ್ತಾ ಇದ್ದೇವೆ ಅಂತ ಅನ್ನೋದನ್ನ ಅವನು ಗ್ರಹಿಸಲಿ ಅಂತ ಕೇಳಿ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಣದ ಮೇಲಿನ ಆಸಕ್ತಿ
ಹಣ ಬೇಕು, ಆಸಕ್ತಿ ಇರಬಾರದು. ಹಣ ಇಟ್ಕೊಂಡಿರಬೇಕು, ಬ್ಯಾಂಕ್ನಲ್ಲೇ ಇಟ್ಕೊಂಡಿರಬೇಕು. ಯಾವಾಗ ಯಾವಾಗ ಅದು ಧರ್ಮ ಕಾರ್ಯಕ್ಕೋ ಆಪತ್ಕಾಲಕ್ಕೋ ಬೇಕಾಗುತ್ತೋ ಅದನ್ನ ಸಲೀಸಾಗಿ ಉಪಯೋಗಿಸಿಕೊಳ್ಬೇಕು. ಆದರೆ ಹಣ ಉಂಟು ಅಂತ ದಂಭದರ್ಪಕ್ಕೆ ಅದು ಕಾರಣವಾಗದಂತೆ ನೋಡಿಕೊಳ್ಳಬೇಕು ಅಂತ. ಹಣ ಸಾಮಾನ್ಯವಾಗಿ ಆ ರೀತಿಯಲ್ಲಿ ಮಾಡಿಸುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಒಂದು ಉದಾಹರಣೆ ಕೊಟ್ಟು, ಒಮ್ಮೆ ಒಂದು ಕಪ್ಪೆಗೆ ಒಂದು ರೂಪಾಯಿ ಸಿಗ್ತಂತೆ. ಯಾರೋ ದಾರಿ ಮೇಲೆ ಬೀಳಿಸ್ಕೊಂಡು ಹೋಗಿದ್ರು ರೂಪಾಯಿ ನಾಣ್ಯ, ಅದರ ಮೇಲೆ ಇದು ಭರ್ಜರಿಯಾಗಿ ಕುಳಿತುಕೊಂಡಂತೆ. ಆ ಸಂಪತ್ತು ಬಂತು ತನಗೆ ಅಂತ. ಆ ಹೊತ್ತಿಗೆ ಸರಿಯಾಗಿ ಎದುರುಗಡೆಯಿಂದ ಒಂದು ದೊಡ್ಡ ಆನೆ, ಮದಭರಿತವಾದ ಆನೆ ಬರ್ತಾ ಇತ್ತಂತೆ. ಅದು ನೆಟ್ಟಿಗಿದ್ರ ಮೇಲೆ ಬರೋದಕ್ಕೆ ಹೊರಟ್ರೆ ಈ ಕಪ್ಪೆ, ಏ ಆನೆ ಏನು ನಾನು ಇಲ್ಲಿರೋದು ಗೊತ್ತಾಗ್ತಾ ಇಲ್ಲ, ಆ ಕಡೆಯಿಂದ ಹೋಗು. ಆ ಒಂದು ರೂಪಾಯಿಗೆ ಅದಕ್ಕಷ್ಟು ಜಂಬ ಬಂದ್ಬಿಟ್ಟಿದೆ. ಆನೆಯನ್ನೇ ಬೇರೆ ದಾರಿಯಲ್ಲಿ ಹೋಗುವಂತೆ ಆದೇಶಿಸ್ತಾ ಇದೆ, ಅದು ನಿರ್ದೇಶನ ಮಾಡ್ತಾ ಇದೆ ಅದು. ಈ ರೀತಿಯಲ್ಲಿ ಜೇಬ್ನಲ್ಲಿ ಒಂದು ನಾಲ್ಕು ಕಾಸು ಇದ್ರೆ, ಬ್ಯಾಂಕ್ನಲ್ಲಿ ಒಂದಷ್ಟು ರೂಪಾಯಿ ಇದ್ರೆ ಮನುಷ್ಯನ ತಲೆ ಯಾವಾಗಲೂ ನೆಟ್ಟಿಗಿರೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಸ್ವಿಸ್ ಬ್ಯಾಂಕ್ನಲ್ಲಿ ಇದ್ರಂತೂ ಕೇಳದೇ ಬೇಡ. ಹಣ ಹಾಗೆ ಮಾಡಿಸುತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಈ ಮಾಸ್ಟರ್ ಮಹಾಶಯನ ಆಧ್ಯಾತ್ಮಿಕತೆ ಅಂತ ಅನ್ನೋದು ಊರ್ಜಿತಾವಸ್ಥೆಗೆ ಬರಬೇಕಾದ್ರೆ ಅವನಲ್ಲಿ ಹಣದ ಮೇಲಿನ ಅಭಿಮಾನ ಏನಾದರೂ ಕಡಿಮೆಯಾಗಿದೆಯೋ ಹೇಗೆ ನೋಡಿಕೊಳ್ಳೋಣ ಅಂತ ಆ ಪ್ರಶ್ನೆ ಕೇಳ್ತಾರೆ. ಆದರೆ ಮಾಸ್ಟರ್ ಮಹಾಶಯ ಸಾಕಷ್ಟು ಲೌಕಿಕ ಪರಿಜ್ಞಾನ ಉಳ್ಳವನು. ಶ್ರೀರಾಮಕೃಷ್ಣರ ಒಂದು ಸಂತೋಷಕ್ಕೆ ಪಾತ್ರರಾಗಬೇಕು ಅಂತ ಹೇಳುವ ಬುದ್ಧಿಯಿಂದ, ಅಯ್ಯೋ ಹಣ ಅದರ ಮೇಲೆ ನನಗೆ ಸ್ವಲ್ಪನೂ ವ್ಯಾಮೋಹ ಇಲ್ಲ, ಹಣ ನನಗೊಂದು ಮೂರು ಕಾಸು ಕೂಡ ಬೇಡ ಅಂತ ಈ ರೀತಿ ಹೇಳೋದಕ್ಕೆ ಹೋಗಲಿಲ್ಲ. ಅವನು ಏನ್ ಹೇಳ್ತಾನೆ, ಅವನು ನಿಶ್ಚಿಂತೆಯಿಂದ ಇರೋದಕ್ಕೆ ಮಾತ್ರ ಒಂದು ಸಂಪಾದನೆ ಬೇಕಾಗುತ್ತೆ. ತನ್ನ ಮೂಲಕ ನಿಶ್ಚಿಂತೆಯಿಂದ ಇದ್ದುಕೊಂಡು ಭಗವಂತನ ಧ್ಯಾನ ಮಾಡೋದಕ್ಕೆ ಸಾಧ್ಯವಾಗಬೇಕು. ಎಷ್ಟು ಅದ್ಭುತವಾಗಿದೆ. ಅವರಿವ್ರನ್ನ ಕೇಳೋಕ್ಕೆ ಹೋಗ್ತಕ್ಕಂತಹ ಸ್ಥಿತಿ ಬರಬಾರದು. ತಾನಾಗೆ ಬಂದರೂ ಸರಿಯೇ, ಕೇಳೋದಕ್ಕಂತೂ ಹೋಗುವಂತಹ ಸ್ಥಿತಿ ಇರಬಾರದು. ಈ ರೀತಿಯಲ್ಲಿ ಭಗವದ್ ಧ್ಯಾನದಲ್ಲಿ ನಿರತರಾಗುವುದಕ್ಕೆ ಬೇಕಾದಂತಹ ಅನುಕೂಲತೆಯನ್ನ ಹೊಂದುವುದಕ್ಕೆ ಯಾವ ಒಂದು ತೊಂದರೆಯೂ ಇಲ್ಲ. ಆ ಥರದ್ದು ಬೇಕಾಗುತ್ತೆ ಅಂತ ಹೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದು ಸ್ವಾಭಾವಿಕವಾದ ಒಂದು ಸರಿಯಾದದ್ದು. ಮತ್ತೆ ನೀನು ಹೇಳೋದು ಸರಿ, ಇಲ್ಲದಿದ್ರೆ ನಿನ್ನ ಮಕ್ಕಳನ್ನ ಯಾಕೆ ಕಾಪಾಡ್ತಾರೆ ಅಂತ. ಗೃಹಸ್ಥರಾದವರು ಸಂಪಾದನೆ ಮಾಡಿದ್ದನ್ನ ಇಟ್ಟುಕೊಂಡಿರಬೇಕಾಗುತ್ತೆ ಅಂತನ್ನುವ ಒಂದು ಸೂಚನೆ ಇಲ್ಲಿ ಸಿಗುತ್ತೆ. ಬಳಿಕ ಮಾಸ್ಟರ್ ಮಾಷೆ ಹೇಳ್ತಾನೆ, ನಾನೊಂದು ಮಾತು ಕೇಳಿದ್ದೇನೆ, ಕರ್ತವ್ಯ ಜ್ಞಾನ ಇರುವವರೆಗೆ ಬ್ರಹ್ಮಜ್ಞಾನ ದೊರೆಯುವುದಿಲ್ಲ ಅಂತ. ಈ ಕರ್ತವ್ಯ ಅಂತನ್ನೋದು ಉರಿಬಿಸಲು ಇದ್ದ ಹಾಗೆ. ಕರ್ತವ್ಯ ಜ್ಞಾನ ಅಂದ್ರೇನು, ಸಂಸಾರವನ್ನು ಸಾಕಬೇಕು ಅಂತನ್ನೋದೊಂದು ಕರ್ತವ್ಯ ಜ್ಞಾನ. ಹೆಂಡ್ರು ಮಕ್ಕಳನ್ನ ಪಾಲಿಸಬೇಕು ಅಂತ ಹೇಳ್ತಕ್ಕಂಥದ್ದೊಂದು ಕರ್ತವ್ಯ ಜ್ಞಾನ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು, ಮುಂದೆ ಅವ್ರನ್ನ ಅವರಿಗೆ ಮದುವೆ ಮಾಡಿಸಬೇಕು ಇತ್ಯಾದಿ, ಇವುಗಳೆಲ್ಲ ಕರ್ತವ್ಯ ಜ್ಞಾನ. ಈ ಕರ್ತವ್ಯ ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಉರಿಬಿಸಿಲಿನಂತೆ, ಅಯ್ಯೋ ಅದಾಗ್ಲಿಲ್ಲ ಅದು, ಅಯ್ಯೋ ಅದಾಗ್ಲಿಲ್ಲ ಅದು, ಆಗ್ಬೇಕಾಗಿತ್ತು, ಹೀಗೆ ತೊಂದರೆ ಆಯ್ತು, ಅದನ್ನ ಹೇಗೆ ಮಾಡ್ಕೊಳ್ಳೋಣ, ಇದನ್ನ ಹೇಗೆ ಮಾಡ್ಕೊಳ್ಳೋಣ, ಹೇಗೆ ಪರಿಹಾರ ಮಾಡ್ಕೊಳ್ಳೋಣ, ಮಗಳಿಗೆ ಒಂದು ಮದುವೆ ಆಗ್ಬೇಕಾಗಿತ್ತು, ಬೆಳೀತಾ ಇದ್ದಾಳೆ ಬೆಳೀತಾ ಇದ್ದಾಳೆ, ಅವಳು ಬೆಳೆದಂತೆ ಅದಕ್ಕೆ ಅದು ಸರಿಯಾಗಿ ಬೆಳೆದಂತ ಆ ಗಂಡನ ಎಲ್ಲಿಂದ ತರೋದಕ್ಕೆ ಹೋಗುದು, ಅದಕ್ಕಿಂತ ಮೊದಲೇನೇ ಆ ಗಂಡ ಬಂದ್ರೆ ಸರಿ ಚೆನ್ನಾಗಿರ್ತಿತ್ತು, ಮಂಗಳ ಕರವಾಗಿ ಆಗ್ತಾ ಇತ್ತು ಅಂತ ಒಂದು ಕೊರತ ಎದುರೊಳಗಿಂದ ಬರ್ತದೆ. ಸ್ವಾಭಾವಿಕವಾಗಿ ಆ ಕೊರೆಯುವಿಕೆ ಎಲ್ಲಿಂದ ಬರುತ್ತೆ, ಕರ್ತವ್ಯ ಜ್ಞಾನ. ಕರ್ತವ್ಯ ಅಂತ ಹೇಳ್ತಕ್ಕಂಥದ್ದು ಉರಿ ಬಿಸಿಲಿನಂತೆ, ಸುಡುವ ಬಿಸಿಲಿನಂತೆ ಅದು. ಮಾಸ್ಟರ್ ಮಾಷೆಯ ಆ ಸುಡುವ ಬಿಸಿಲಿನೋಪಾದಿಯ ಕರ್ತವ್ಯದ ಅನುಭವ ಮಾಡಿಕೊಳ್ತಾ ಇದ್ದಾನೆ, ಅದಕ್ಕೋಸ್ಕರ ಆ ಮಾತನ್ನು ಹೇಳ್ತಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನಿನಗೆ ಈಗಿರುವ ಭಾವವೇ ಇರಲಿ, ಮುಂದೆ ಯಾವಾಗ ಕರ್ತವ್ಯ ಬೋಧೆ ತಾನಾಗಿಯೇ ಹೊರಟು ಹೋಗುತ್ತೋ ಅದು ಬೇರೆ ವಿಷಯ. ಕರ್ತವ್ಯ ಬೋಧೆಯನ್ನ ಸಮ್ಮತಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಗೃಹಸ್ಥರಾದವರು ತಮ್ಮ ತಮ್ಮ ಕರ್ತವ್ಯ ಜ್ಞಾನವನ್ನು ಇಟ್ಟುಕೊಂಡು ಸಂಸಾರವನ್ನ
ಚೆನ್ನಾಗಿ ನೋಡಿಕೊಳ್ಬೇಕು ಅಂತನ್ನೋದನ್ನ ಒಪ್ಪಿಕೊಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಮತ್ತು ಮಾಸ್ಟರ್ ಮಾಷೇನ ಆ ಕರ್ತವ್ಯ ಜ್ಞಾನ, ಕರ್ತವ್ಯ ಬುದ್ಧಿ ಅಂತ ಹೇಳ್ತಕ್ಕಂಥ ಭಾವ, ಅದನ್ನು ಹಾಗೆ ಅವನು ಕಾಪಾಡಿಕೊಳ್ಬೇಕು. ತಾನೇ ತಾನಾಗಿ ಆ ಕರ್ತವ್ಯ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಹೋದಾಗ, ಅಂದರೆ ಭಗವದ್ ಭಾವ ಅಂತ ಹೇಳ್ತಕ್ಕಂಥದ್ದು ದುಮುದುಮಿಸಿ ಉದಿಸಿದಾಗ, ಭಗವದ್ ಭಾವ ಅಂತ ಹೇಳ್ತಕ್ಕಂಥದ್ದು ಒಳಗಡೆಯಿಂದ ದುಮಿದುಮಿಸಿದಾಗ, ಆಗ ಹೆಂಡ್ರ ಮಕ್ಕಳನ್ನು ಅವನು ಕಾಪಾಡದೇ ಇದ್ರೂ ಚಿಂತೆ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ಆ ಭಗವದ್ ಭಾವ ಅಂತ ಹೇಳ್ತಕ್ಕಂಥದ್ದು ಪ್ರಾಮಾಣಿಕವಾದ ರೀತಿಯಲ್ಲಿ ದುಮುದುಮಿಸಿದ ಸಂದರ್ಭದಲ್ಲಿ ಪರಮಾತ್ಮ ಆ ಹೆಂಡ್ರ ಮಕ್ಕಳನ್ನು ನೋಡಿಕೊಳ್ಳುವಂತಹ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ವಹಿಸಿಕೊಳ್ತಾನೆ. ಹೇಗೆ ಆ ಭಾಗವತ ಪಂಡಿತನ ಸಂಸಾರವನ್ನು ಆ ರಾಜನೇ ಮುಂದೆ ನೋಡಿಕೊಂಡನೋ, ಅದೇ ರೀತಿಯಲ್ಲಿ ಆ ಭಗವದ್ ಭಾವ ಅಂತ ಹೇಳ್ತಕ್ಕಂಥದ್ದು ದುಮುದುಮಿಸಿ, ಕರ್ತವ್ಯ ಪ್ರಜ್ಞೆ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿ ಕಳಚಿ ಹೋಗುವವರೆಗೆ ಬಲಾತ್ಕಾರವಾಗಿ ಕಳಿಸಿಕೊಳ್ಳಬಾರದು. ಎಸ್ಕೇಪಿಸಮ್ ಅಂತ ಒಂದು ಶಬ್ದ ಇದೆ ಇಂಗ್ಲಿಷ್ನಲ್ಲಿ, ಅಂದರೆ ತಪ್ಪಿಸಿಕೊಳ್ಳೋ ಬುದ್ಧಿ. ಈ ತಪ್ಪಿಸಿಕೊಳ್ಳೋ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಶ್ರೀರಾಮಕೃಷ್ಣ ಬಳಿಗೆ ಹಲವಾರು ಭಕ್ತರು ಬಂದಂತೆ, ಒಬ್ಬ ಮನುಷ್ಯ ಬರ್ತಾ ಇದ್ದಂತೆ ಶ್ರೀರಾಮಕೃಷ್ಣರು. ಆಗಾಗ ಅವನಿಗೆ ಹೇಳ್ತಾ ಇದ್ರಂತೆ, ನೋಡು ಅಲ್ಲೊಂದು ಲೋಟ ನೀರು ಬೇಕಾಗಿತ್ತು, ತಂಬಿಗೆಲಿದೆ, ಬಗ್ಸಿ ತಂದುಕೊಡ್ತೀಯ? ಮಹಾಶೇರೆ, ಅಂಥ ಸೇವೆ ಮಾಡ್ತಕ್ಕಂತಹ ಭಾಗ್ಯ ಇವನಿಗೆಲ್ಲ ಬರಬೇಕು ಅಂದ್ರೆ ಅಷ್ಟೂ ಮಾಡಲಾರ ಅವನು. ಅಲ್ಲಿ ಹೋಗಿ ಅದನ್ನು ಬಗ್ಸಿ ತಂದು ಇವನಿಗೆ ಕೊಡ್ಬೇಕಲ್ಲ, ಅಷ್ಟೂ ಮಾಡಲಾರ. ಮೈಗಳತನ ಅಂದ್ರೆ ಅದೇನೆ, ಮೈಗಳತನಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೊಂದು ಬೇಡ. ಅದನ್ನು ಶ್ರೀರಾಮಕೃಷ್ಣ ಎತ್ತಿ ಆಡ್ತಾರೆ. ಇದಕ್ಕೆಲ್ಲ ಎಸ್ಕೇಪಿಸಮ್ ಅಂತ ಹೆಸರು. ಸಂಸಾರವನ್ನ ನೋಡ್ಕೊಳ್ಬೇಕಾಗತ್ತೆ, ಕಾಲಕಾಲಕ್ಕೆ ಆ ಎಲ್ಲ ಬಾಯಿಗಳಿಗೂ ತುತ್ತು ಹಾಕಬೇಕಾಗತ್ತೆ, ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಡ್ಬೇಕಾಗತ್ತೆ ಅಂತನ್ನುವ ಕಾರಣದಿಂದ ಆಶ್ರಮಕ್ಕೆ ಹೋಗೋಣ, ಸ್ವಾಮಿಗಳ ಪದತಲದಲ್ಲಿ ಕುಳಿತು ಆಧ್ಯಾತ್ಮಿಕ ಚಿಂತನೆ ಮಾಡ್ತಾ ಇರೋಣ. ಅದಕ್ಕಿಂತ ಶ್ರೇಷ್ಠವಾದ ಯಾವುದಿದೆ ಅಂತನ್ನೋದಿದೆಯಲ್ಲ, ಅದೇ ತಪ್ಪಿಸಿಕೊಳ್ಳುವಿಕೆ, ಜಾರಿಕೊಳ್ಳುವಿಕೆ, ಅದು ನುಣುಚಿಕೊಳ್ಳುವಿಕೆ. ಶ್ರೀರಾಮಕೃಷ್ಣರು ಎಷ್ಟು ಎಚ್ಚರಿಕೆಯಿಂದ ಹೇಳ್ತಾ ಇದ್ದಾರೆ, ಯಾರನ್ನು ಕೂಡ ನುಣುಚಿಕೊಳ್ಳೋದಕ್ಕೆ ಬಿಡೋದಿಲ್ಲ ಅವರು. ಈಗ ಇಬ್ಬರು ಸ್ವಲ್ಪ ಹೊತ್ತು ಹಾಗೆಯೇ ಕುಳಿತುಕೊಂಡ್ರಂತೆ ಮಾಸ್ಟರ್ ಮಾಷೆಯ ಬರೀತಾನೆ. ಈಗ ಮಾಸ್ಟರ್ ಮಾಷೆ ಹೇಳ್ತಾ ಇದ್ದಾನೆ, ಕಿಂಚಿತ್ ಜ್ಞಾನಾರ್ಜನೆ ಮಾಡಿ ಸಂಸಾರಕ್ಕೆ ಕಾಲಿಡುವುದು, ಇದು ಕಾಲ್ರಾ ರೋಗಿ ಪ್ರಜ್ಞೆಯೊಡನೆ ಸಾಯುವ ಹಾಗೆ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ರಾಮ ರಾಮ, ಅಲ್ಪಜ್ಞಾನ, ಈ ಜಗತ್ತು ಮಿಥ್ಯೆ ಅಂತ ಹೇಳ್ತಕ್ಕಂತಹ ಜ್ಞಾನ, ಇದನ್ನು ತಪಸ್ಸಿನಿಂದ ಅಥವಾ ಸ್ವಲ್ಪ ಸಾಧನೆಯಿಂದ ಒಬ್ಬ ಪಡೆದುಕೊಳ್ತಾನೆ, ಆಮೇಲೆ ಸಂಸಾರವನ್ನು ಹೂಡ್ತಾನೆ. ಆದರೆ ಆ ಸಂಸಾರ ಅವನಿಗೆ ಯಾತನಾಮಯವಾಗಿ ಕಾಣುತ್ತೆ, ಪೂರ್ತಿ ಅನುಭವಿಸೋದಕ್ಕೂ ಇಲ್ಲ, ಬಿಡೋದಕ್ಕೂ ಇಲ್ಲ. ಅನುಭವಿಸೋಣವೇ, ಅಯ್ಯೋ ಇದೆಲ್ಲ ಮಿಥ್ಯೆ, ಇದೆಲ್ಲ ಮಾಯೆ, ಬಿಡೋಣವೇ, ಒಂದು ಸ್ವಲ್ಪ ಆಸೆ ಇದೆ. ಆಮೇಲೆ ಎಲ್ಲ ತಾಪತ್ರಯಗಳು ಇರುತ್ತವೆ. ಸಂಸಾರ ಅಂತಂದ್ರೆ ಏನು ಹುಡುಗಾಟ ಆಗಲಿಲ್ಲ, ಚೂರೇ ಚೂರು ಸುಖಕ್ಕೋಸ್ಕರ ನಾವು ಒಬ್ಬನೇ ಇದ್ದು ಬೇಜಾರಾಗುತ್ತೆ, ಅಡುಗೆ ಮಾಡ ಹಾಕೋದಕ್ಕೆ ಜನ್ಮೇ ಇಲ್ಲ, ಮನೆಗೆ ಬಂದಾಗ ಆಫೀಸಿನಿಂದ ಮನೆಗೆ ಬಂದಾಗ ನನ್ನನ್ನು ಮಾತಾಡಿಸೋದಕ್ಕೆ ಜನ ಇಲ್ಲ, ಈ ಒಂಕುಂಟಿ ಜೀವನ, ಏಕಾಕಿ ಜೀವನ ಬೇಜಾರವಾಗಿದೆ, ಬೇಡ ಅಂತಂದ್ಬಿಟ್ಟಿದೆ ಮದುವೆ ಆಗಿ. ಒಬ್ಬ ಇದ್ದದ್ದು ಇಬ್ಬರಾಗಿ, ಇಬ್ಬರಿದ್ದುದು ಮೂವರಾಗಿ, ಮೂವರು ನಾಲ್ವರು, ನಾಲ್ವರು ಐವರು, ಐವರು ಆರು, ಇನ್ನೂ ಎಷ್ಟು ಜನ. ಆಮೇಲೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಸಮಸ್ಯೆಗಳನ್ನು ಮುಂದೊಡ್ಡುವಂತಹದ್ದು, ಅವರಿಗೆ ಇವರು ಸಮಸ್ಯೆಯಾಗಿ ಇವರು ಅವರಿಗೆ ಸಮಸ್ಯೆಯಾಗಿ ಪರಿಣಮಿಸುವಂತಹದ್ದು, ಸಾಲದಕ್ಕೆ ಅವಳ ಕಡೆಯ ಬಂಧು ಬಳಗದವರೆಲ್ಲ ಬಂದು
ಸಮಸ್ಯೆಯನ್ನು ಒದಗಿಸುವುದು ಇವನಿಗೆ. ಇವಳ ಕಡೆಯ ಇವನ ಕಡೆಯ ಬಂಧು ಬಳಗದವರೆಲ್ಲ ಬಂದು ಇವಳಿಗೆ ಸಮಸ್ಯೆಯಾಗಿ ಪರಿಣಮಿಸುವುದು, ಅವಳ ಕಡೆಯವರೆಲ್ಲ ಬಂದು ಇವನಿಗೆ, ಇವನ ಕಡೆಯವರೆಲ್ಲ ಬಂದು ಇವಳಿಗೆ ಸಮಸ್ಯೆಗಳಾಗುವುದು. ಹೀಗೆ ಸಮಸ್ಯೆಗಳು ಅಂತ ಹೇಳ್ತಕ್ಕಂಥವಳು ಎರಡೆರಡಲಿ ನಾಲ್ಕು, ನಾಲ್ಕು ನಾಲ್ಕಲಿ ಎಂಟು, ಎಂಟೆಂಟ್ಲಿ ಹತ್ತು, ಹಾಗೆ ಹಾಗೆ ಹೋಗ್ತಾ ಇರ್ತದೆ. ಆದರೆ ಈ ಸಮಸ್ಯೆನ ಅವನು ತನ್ನ ಮನಸ್ಸಿನಿಂದ ಹೋಗಲಾಡಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಅಷ್ಟು ಶಕ್ತಿ ಇಲ್ಲ. ಆದರೆ ಇದೆಲ್ಲ ಮಾಯೆ ಅಂತ ಗೊತ್ತಾಗಿದೆ. ಈ ಬಗೆಯ ಅರಿಜ್ಞಾನ ಇರತಕ್ಕಂಥ ವ್ಯಕ್ತಿ ಕೊನೆಯವರೆಗೂ ಕೂಡ ಅವನು ಯಾತನೆಯನ್ನು ಅನುಭವಿಸ್ತಾ ಇರ್ತಾನೆ. ಮಾಸ್ಟರ್ ಮಾಷಿಯ ಮುಂದುವರಿಸ್ತಾನೀಗ. ವಿಷಮಶೀತ ಜ್ವರದ ರೋಗಿಗೆ ಸನ್ನಿ ಮುಚ್ಚಿಕೊಂಡಿರೋದ್ರಿಂದ ಆತನಿಗೆ ಮರಣ ಸಂಕಟ ಆಗದು. ಪೂರ್ಣ ಅಜ್ಞಾನಿಗಳು ಅವರ ಹಾಗೆ. ವಿಷಮಶೀತ ಜ್ವರ ಅಂತಂದ್ರೆ ನಿಮೋನಿಯಾ. ಆ ಜ್ವರ ಅಂತ ಇರ್ತಕ್ಕಂಥದ್ದು ಮೆದುಳಿಗೆ ಏರಿದಾಗ ಪ್ರಜ್ಞೆ ತಪ್ಪಿ ಹೋಗಿಬಿಡುತ್ತೆ ಅವನಿಗೆ. ಅವನ ಸಂಸಾರದಲ್ಲಿ ಏನೇನು ತಾಪತ್ರಯಗಳೆಲ್ಲ ಇವೆಯೋ ಅವನಿಗೆ ಏನು ಗೊತ್ತೇ ಆಗೋದಿಲ್ಲ. ತನಗೇ ಏನಾಗುತ್ತೆ ಅಂತ ಅವನಿಗೆ ಗೊತ್ತಿರೋದಿಲ್ಲದಿರೋದ್ರಿಂದ ಕೋಮಾ ಅವಸ್ಥೆಗೆ ಅವನು ಬರೋದ್ರಿಂದ ಅವನಿಗೆ ಸುತ್ತಲೂ ಇರತಕ್ಕಂತಹ ತಾಪತ್ರಯಗಳು ತಲುಪುವುದಿಲ್ಲ, ತನ್ನ ತಾಪತ್ರಯವೂ ಕೂಡ ಅವನಿಗೆ ತಲುಪುವುದಿಲ್ಲ. ಹಾಗೆಯೇ ಆ ಸ್ಥಿತಿಯಲ್ಲೇ ಎಚ್ಚರ ಕಳೆದುಕೊಂಡಿರತಕ್ಕಂತಹ ಸ್ಥಿತಿಯಲ್ಲೇ ಒಂದು ದಿನ ಕೊನೆ ಉಸಿರನ್ನು ಎಳೆದು ಬಿಡ್ತಾನೆ. ಯಾವುದೇ ಬಗೆಯ ಯಾತನೆಯೂ ಇಲ್ಲದೇನೇ ಅವನು ತನ್ನ ಸಂಸಾರ ಜೀವನವನ್ನು ಕಳೀತಾನೆ. ಹಾಗೇನೇ ಈ ಪೂರ್ಣ ಅಜ್ಞಾನಿ ಅಂತವನವನಿದಾನಲ್ಲ, ಅವನು ಸಂಸಾರದಲ್ಲಿ ಯಾವುದೇ ಬಗೆಯ ರಗಳಿಯನ್ನು ಅನುಭವಿಸುವುದಿಲ್ಲ. ಹಾಗೇನೇ ಅದು ಹೀಗೇನೆ ಇರತಕ್ಕಂಥದ್ದು ಅಂತ ಅವನೇನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅವನ ರಗಳಿಯೊಂದಿಗೆ ಇವಳು, ಇವಳ ರಗಳಿಯೊಂದಿಗೆ ಅವನು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಎಲ್ಲ ಸರಿಯಾದ ರೀತಿಯಲ್ಲಿ ಹೊಂದಿಕೊಂಡಿರ್ತಾರೆ. ಯಾತಕ್ಕೆ ಅಂತಂದರೆ ತತ್ವಜ್ಞಾನದ ರಗಳೇ ಅಲ್ಲಿಲ್ಲ. ಈ ತತ್ವಜ್ಞಾನ ಮಧ್ಯ ಬಂದಾಗ ರಗಳೆ ಪ್ರಾರಂಭ ಆಗುತ್ತೆ ಅಂತನೋ ಮಾತನ್ನು ಮಾಸ್ಟರ್ ಮಾಷೆಯ ಹೇಳಿದಾಗ ಶ್ರೀರಾಮಕೃಷ್ಣ ಈಗ ಬೇರೆ ಮಾತು ಹೇಳ್ತಾರೆ. ಹಣದಿಂದ ಏನು ದೊರೀತದೆ ಹೇಳು? ಜಯಗೋಪಾಲ್ ಸೇನ ಅಂಥ ಧನಿಕ, ಆದರೆ ಆತನ ಸಂಕಟ, ತನ್ನ ಮಕ್ಕಳು ಹೇಳಿದ ಹಾಕಿ ಕೇಳೋದಿಲ್ವಲ್ಲ ಏನು ಮಾಡೋದು ಅಂತ ಆತನ ಸಂಕಟ. ಹಣ ಇದ್ದವರೆಲ್ಲರೂ ಸುಖವಾಗಿದ್ದಾರೆ ಅಂತ ಏನಾದರೂ ಹೇಳೋಕ್ಕೆ ಸಾಧ್ಯ ಉಂಟೆ? ಅದಕ್ಕೆ ಶ್ರೀಮಂತರು ಹಣವಂತರು ಅಂತ ಎರಡು ಶಬ್ದ ನಾನು ಉಚ್ಚರಿಸುತ್ತೆ ಯಾವಾಗಲೂ ಹೇಳೋದು. ಶ್ರೀಮಂತರು ಅಂದರೆ ಸಂಪತ್ತಿದ್ದು ಶಾಂತವಾಗಿ ಆನಂದವಾಗಿ ಇರಬಲ್ಲವರು, ಸಕಲ ವಿಧದ ಮಂಗಳಕರವಾದ ಗುಣಗಳೊಂದಿಗೆ ತಮ್ಮ ಮನೆಯನ್ನು ನಂದನವನವನ್ನಾಗಿಸಬಲ್ಲವರು, ಮನೆಯಲ್ಲಿ ನಂದನವನದ ವಾತಾವರಣ ಇರತಕ್ಕಂಥವರು. ಆದರೆ ಹಣವಂತರು ಅಂತಂದರೆ ಅವರು ಯಾವ ರೀತಿಯಲ್ಲಿ ಸಂಪಾದನೆ ಮಾಡ್ತಾರೋ ಮಾಡಿರ್ತಾರೋ ಗೊತ್ತಿರೋದಿಲ್ಲ. ಅದರಿಂದ ಅವರ ಮನೆ ಅಂತ ಹೇಳತಕ್ಕಂಥದ್ದು ನರಕ ಸದೃಶವಾಗಿರುತ್ತೆ. ಅವರಿಗೆ ಮಕ್ಕಳಿಂದ ತೊಂದರೆ ಬಂದರೂ ಬರಬಹುದು, ಬಂಧು ಬಳಗದವರಿಂದ ತೊಂದರೆ ಬಂದರೂ ಬರಬಹುದು, ಸುತ್ತಲ ಜನರಿಂದ ತೊಂದರೆ ಬಂದರೂ ಬರಬಹುದು, ಅವರ ಅಂತರಂಗದ ಒಳಗಡೆಯೇ ತೊಂದರೆಗಳು ಎದುರು ಹೇಳಬಹುದು. ಯಾಕೆ ಅಂತಂದರೆ ಅನ್ಯಾಯದಿಂದ ಸಂಪಾದನೆ ಮಾಡಿದಂಥ ಹಣ ಅದು ಎಂದಿಗೂ ಸುಖ ಕೊಡೋದಕ್ಕೆ ಸಾಧ್ಯವೇ ಆಗುವುದಿಲ್ಲ ಅದ್ರ ಕೈಲಿ. ಈ ರೀತಿಯಲ್ಲಿ ಕೇವಲ ಹಣದಿಂದ ಏನು ದೊರೆಯುತ್ತೆ ಹೇಳು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಮಾಸ್ಟರ್ ಮಾಷೆ ಹೇಳ್ತಾನೆ, ಈ ಸಂಸಾರದಲ್ಲಿ ಬರೀ ಹಣದ ಸಮಸ್ಯೆ ಮಾತ್ರ ಅಲ್ಲ, ಈ ಸಂಸಾರದಲ್ಲಿ ದಾರಿದ್ರ್ಯ ದುಃಖ ಅಂತ ಅನ್ನೋದು ಇದೆ ಅಷ್ಟೇ ಅಲ್ಲ, ಜೊತೆಗೆ ಆರು ವೈರಿಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಹೇಳ್ತಕ್ಕಂಥ ವೈರಿಗಳು ಇವೆ. ಬಳಿಕ ರೋಗ ಶೋಕ. ಸಂಸಾರ ಸುಖ ಇದೆ, ಸಂಸಾರದಲ್ಲಿ ಸುಖ ಇದೆ, ಸಂಸಾರ ಸುಖವಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ದಾರಿದ್ರ್ಯ ಇಲ್ದಿದ್ರೂ ಕೂಡ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಹೇಳ್ತಕ್ಕಂಥವುಗಳು ಬೇಕಾದಷ್ಟಾಯಿತು.
ಮನುಷ್ಯನಿಗೆ, ಮನುಷ್ಯನ ಶಾಂತಿಯನ್ನು ಅಪಹರಿಸುವುದಕ್ಕೆ. ಜೊತೆಯಲ್ಲಿ ರೋಗ, ಶೋಕ, ವಾಸಿ ಆಗದೇ ಇರುವಂತಹ ರೋಗಗಳು, ಕ್ರಾನಿಕ್ ಡಿಸೀಸ್ ಅಂತದಕ್ಕೆ ಹೆಸರು, ಇಂಥವುಗಳೆಲ್ಲ ಬರುತ್ತವೆ. ಶೋಕ, ವರ್ಷಕ್ಕೊಬ್ಬರೊಬ್ಬರು ಸಾಯೋದು, ಅಥವಾ ಇನ್ನೂ ಹೆಚ್ಚು ಅಂದರೆ ಆರಾರು ತಿಂಗಳಿಗೆ ಒಬ್ಬರೊಬ್ಬರು ಹೋಗೋದು, ಇಂಥವುಗಳೆಲ್ಲ ಅವನಿಗೆ ಬಂದು ಅಡರಿಕೊಳ್ಳುತ್ತವೆ. ಇಂಥವುಗಳೆಲ್ಲ ಸಂಸಾರದಲ್ಲಿ ಇವೆ, ಎಲ್ರಿಗೂ ಇರುತ್ತೆ ಅಂತ ಅರ್ಥ ಅಲ್ಲ. ಯಾರು ಪರಮಾತ್ಮನಲ್ಲಿ ವಿಶೇಷವಾದಂತಹ ಭಕ್ತಿ ಶ್ರದ್ಧೆಯನ್ನು ಜನ್ಮ ಜನ್ಮಾಂತರಗಳಿಂದ ಇಟ್ಕೊಂಡು ಬಂದಿದ್ದಾನೋ, ಯಾರ ಮನೆಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಕೂಡ ಏಕಪ್ರಕಾರವಾಗಿ ಭಗವಂತನಲ್ಲಿ ಸಮಾನ ಶ್ರದ್ಧೆಯನ್ನು ಬೆಳೆಸಿಕೊಂಡಿದ್ದಾರೋ, ಅವರ ಮನೆಯಲ್ಲಿ ಈ ಬಗೆಯ ಅಪಘಾತಗಳು ಕಂಡು ಬರೋದಿಲ್ಲ, ದುಃಖ ದಾರಿದ್ರ್ಯಾದಿಗಳು ಕಂಡು ಬರೋದಿಲ್ಲ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಇವೂ ಅಲ್ಲದೆ ಇನ್ನೂ ಕೆಲವು ತೊಂದರೆಗಳಿವೆ. ಮಾನ, ಸಂಭ್ರಮ, ಲೋಕಮಾನ್ಯನಾಗೋದಕ್ಕೆ ಇಚ್ಛೆ ಕೂಡ ಒಳ್ಳೆಯದು. ನನ್ನ ಭಾವ ಎಂಥದ್ದು? ಅಲ್ಲಿಗೆ ಬಂದರು ಮತ್ತೆ ಶ್ರೀರಾಮಕೃಷ್ಣ. ಇನ್ನೂ ಆ ಮಾಸ್ಟರ್ ಮಾಷೆ ಹೇಳಿದ್ರ ಜೊತೆಯಲ್ಲಿ ಇನ್ನೂ ಕೆಲವು ಅಂಶ ಸೇರಿಸ್ತಾರೆ. ಮಾನ, ಸಂಭ್ರಮ, ಲೋಕಮಾನ್ಯನಾಗೋದಕ್ಕೆ ಇಚ್ಛೆ, ತಿನ್ನುವುದದ ಆತ್ಮವನೆ ಮಂಕುತಿಮ್ಮ ಅಂತ. ಈ ಜಗತ್ತಿನಲ್ಲಿ ಅನ್ನದ ಆತುರ ಬಹಳ ದೊಡ್ಡದು. ಹೊಟ್ಟೆಗೆ ಒಂದಿಷ್ಟು ಹಿಟ್ಟು ಇಲ್ಲದೆ ಇತ್ತು ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಏನು ಬೇಡ ಅಥವಾ ವೈರಾಗ್ಯ ಬಂದ್ಬಿಡುತ್ತೆ. ಆದ್ರಿಂದ ಉದರ ಅಂತ ಹೇಳ್ತಕ್ಕಂಥ ದೇವರು ಇದನ್ನಲ್ಲ, ಅದರ ಎದುರು ಬೇರೆ ಯಾವ ದೇವರು ಇಲ್ಲ, ಹೊಟ್ಟೆ ದೇವರು. ಆದರೆ ಆ ಹೊಟ್ಟೆಗೆ ಒಂದಿಷ್ಟು ಹಿಟ್ಟು ಕೊಟ್ಟ ಮೇಲೆ ಚಿನ್ನ ಬೇಕು, ಬಣ್ಣ ಬೇಕು, ದುಡ್ಡು ಬೇಕು, ಕಾಸು ಬೇಕು, ಹೋಗ್ಲಿ ಅದು ಕೂಡ ಸಿಕ್ತು ಅಂತ ಹೇಳಿದ್ರೆ ಮನುಷ್ಯ ಸುಮ್ಮನೆ ಆಗ್ತಾನ? ಹೆಣ್ಣು ಗಂಡು ಅಲವು, ಅದಕ್ಕಿಂತ ಮಿಗಿಲಾದದ್ದು ಸನ್ಮಾನದ ಆಸೆ. ಇದು ಯಾರನ್ನು ಬಿಟ್ಟಿದ್ದಲ್ಲ, ಸನ್ಯಾಸಿಗಳನ್ನು ಬಿಟ್ಟಿದ್ದಲ್ಲ. ನನಗೆ ಮೊದಲು ನಮಸ್ಕಾರ ಮಾಡಬೇಕಾಗಿತ್ತು, ನಾನು ಅವನಿಗಿಂತ ದೊಡ್ಡವನು, ನನಗೆ ಇಷ್ಟು ಮನ್ನಣೆ ಸಲ್ಲಬೇಕಾಗಿತ್ತು, ನನಗೆ ಸ್ವಲ್ಪ ಕುರ್ಚಿ ಎತ್ತರದ ಹಾಕಬೇಕಾಗಿತ್ತು. ಮನ್ನಣೆಯ ದಾಹ, ತಿನ್ನುವುದದ ಆತ್ಮವನೇ ಮಂಕುತಿಮ್ಮ. ಶ್ರೀರಾಮಕೃಷ್ಣರು ಈ ಆ ಮನ್ನಣೆಯ ದಾಹವನ್ನು ಎಷ್ಟರ ಮಟ್ಟಿಗೆ ನಾಶಗೊಳಿಸಿಕೊಂಡಿದ್ರು ಅಂತನ್ನೋದನ್ನ ನಾವು ಅವರ ಜೀವನದಲ್ಲಿ ನೋಡ್ತೇವೆ. ಅದ್ಭುತ, ಸಾಮಾನ್ಯರಿಗಿಂತ ಸಾಮಾನ್ಯನಾಗಿ ಅವರು ಬದುಕಿದಂತಹ ರೀತಿಯನ್ನು ಕಂಡ್ರೆ ನಾವು ಬೆರಗಾಗದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಲವಾರು ನಿದರ್ಶನಗಳು ಅದಕ್ಕೆ ಸಿಗುತ್ತವೆ. ಒಮ್ಮೆಯಂತೂ ಒಬ್ಬ ಶೋಕಿಲಾಲ ದಕ್ಷಿಣೇಶ್ವರಕ್ಕೆ ಬಂದಿದ್ದಾನೆ. ಶ್ರೀರಾಮಕೃಷ್ಣರು ದೇವರಿಗಾಗಿ ಹೂ ಕುಯ್ತಾ ಇದ್ದಾರೆ. ಆಗ ಆ ಶೋಕಿಲಾಲ ಹೇಳ್ತಾನೆ, ನೋಡೋ ಆ ಹೂ ಇದೆ ನೋಡು, ಅದು ಅದನ್ನು ಸ್ವಲ್ಪ ಕಿತ್ಕೊಡು ನನಗೆ. ಶ್ರೀರಾಮಕೃಷ್ಣ ತಕ್ಷಣ ಆಗ್ಲಿ ಅಂತೇಳಿ ಅದನ್ನು ಕಿತ್ತು ಅವನ ಕೈ ಕೊಟ್ಟು ತಕ್ಷಣ ತಮ್ಮ ಕೋಣೆಗೆ ಓಡೋಗ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಕಿತ್ಕೊಟ್ಟವರು ಶ್ರೀರಾಮಕೃಷ್ಣ ಅಂತ ಹೇಳತಕ್ಕಂಥ ವಿಷಯ ಸುತ್ತಮುತ್ತ ಇರತಕ್ಕಂಥ ಜನರಿಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಇವನನ್ನು ತರಾಟೆ ತೆಗೆದುಕೊಳ್ಳುತ್ತಾರೆ. ಅಷ್ಟರ ಮಟ್ಟಿನ ವಿನಯ, ಕಿತ್ಕೊಟ್ಟದ್ದಲ್ಲದೆ ಅವನಿಗೆ ಏನೂ ಬಾಧಕ ಆಗಬಾರದು, ಜನರಿಗೆಲ್ಲ ಗೊತ್ತಾಗಬಾರದು ಅಂತ ಹೇಳ್ತಕ್ಕಂಥ ವಿನಯ. ಈ ಬಗೆಯ ಹಲವಾರು ಘಟನೆಗಳನ್ನು ನಾವು ನೋಡ್ತೇವೆ. ಈ ಒಂದು ನಮ್ರತೆ ಅಂತ ಹೇಳ್ತಕ್ಕಂಥದ್ದನ್ನ ನಾನೇನೂ ಅಲ್ಲ, ಭಗವಂತನೇ ಎಲ್ಲ ಅಂತ ಹೇಳ್ತಕ್ಕಂಥ ಭಾವವನ್ನು ತಂದುಕೊಳ್ಳೋದು ಬಹಳ ಮುಖ್ಯ. ಶ್ರೀರಾಮಕೃಷ್ಣ ಜೀವನದಲ್ಲಿ ನಾವು ಅದನ್ನ ವಿಶೇಷವಾಗಿ ಈ ಮುಂದಿನ ಕೆಲವು ಮಾತುಗಳಲ್ಲೂ ನೋಡಲಿಕ್ಕಿದ್ದೇವೆ. ಈ ಒಂದು ನಿರಹಂಕಾರ ಸ್ಥಿತಿ, ನಿರಹಂಭಾವ ಸ್ಥಿತಿ, ನಿರಭಿಮಾನ ಸ್ಥಿತಿ, ಮೊದಲು ಮನುಷ್ಯನಲ್ಲಿ ದುರಭಿಮಾನ ಇರುತ್ತೆ, ಅದನ್ನು ಸಂಸ್ಕರಣಗೊಳಿಸಬೇಕು, ಸಂಸ್ಕರಣಗೊಳಿಸಬೇಕು. ಸಜ್ಜನರ ಸಹವಾಸದ ಮೂಲಕ ಅದನ್ನು ಸಂಸ್ಕರಣಗೊಳಿಸಬೇಕು. ಸಂಸ್ಕರಣಗೊಳಿಸ್ತಾ ಅದನ್ನು ಸದಭಿಮಾನವಾಗಿಸಿಕೊಳ್ಳಬೇಕು. ಸದಭಿಮಾನ ಬೇಕು ಮನುಷ್ಯನಿಗೆ. ಎಲ್ಲಿ ತನಕ ಅವನು ಪರಮಾತ್ಮನಲ್ಲಿ ನಿಜವಾದ ಭಕ್ತಿಯನ್ನ ಹೃದಯದಲ್ಲಿ ಹೊಂದೋದಿಲ್ಲವೋ ಅಲ್ಲಿವರೆಗೆ ಈ ಸದಭಿಮಾನ ಅಂತ ಹೇಳ್ತಕ್ಕಂಥ ಅದರ ರಕ್ಷಣೆ ಬೇಕಾಗುತ್ತೆ, ಅದೊಂದು ಕೋಟೆ. ಆದರೆ ಆ ಸದಭಿಮಾನವನ್ನು ಕೂಡ, ಸದಭಿಮಾನ ಅದು ಒಳ್ಳೆಯ ವಿಮಾನ, ಅದರಿಂದ ಅಪಾಯ ಇಲ್ಲ. ಆದರೆ ಅದು ಭಗವಂತನ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಂತೆ ಅದೊಂದು ಬಾಧಕವೇ ಆಗುತ್ತೆ. ಅದನ್ನು ಸಾಧನೆಯ ಮೂಲಕ ಹೋಗಲಾಡಿಸಿಕೊಂಡು ನಿರಭಿಮಾನಿಯಾದಾಗ ಭಗವಂತನ ಕೃಪೆಗೆ ನಾವು ಒಳಗಾಗುತ್ತೇವೆ.
ಯಾರು ಅತ್ಯಂತ ಹೆಚ್ಚಿನ ತಿರಸ್ಕಾರಕ್ಕೆ ಗುರಿಯಾಗಿರ್ತಾರೋ ಮತ್ತು ಅದನ್ನು ಅವರು ಸಹಿಸಿಕೊಂಡಿರ್ತಾರೋ, ನೊಂದುಕೊಂಡಿರಬಾರದು, ಅದು ಬಹಳ ಮುಖ್ಯ. ಯಾರದನ್ನು ಸಹಿಸಿಕೊಂಡಿರ್ತಾರೋ ಅವರು ಪರಮಾತ್ಮನ ವಿಶೇಷವಾದಂತಹ ಆದರಕ್ಕೆ ಪಾತ್ರ ಆಗ್ತಾರೆ ಅಂತ ಯೇಸುಕ್ರಿಸ್ತ ಕೂಡ ಈ ಮಾತನ್ನ ಹೇಳ್ತಾರೆ. ಯಾರು ಅತ್ಯಂತ ದೀನರು ಅವರು ಪರಮಾತ್ಮನಿಗೆ ಅತ್ಯಂತ ಪ್ರಿಯರು, ಅವನು ತನ್ನ ಕೈಯಿಂದಲೇ ಇವರನ್ನ ಮೇಲೆತ್ತಾನೆ ಅಂತ, ಇವರಿಗೆ ಸಮಾಧಾನವನ್ನು ಕೊಡ್ತಾನೆ ಅಂತ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳ್ತಾರೆ, ಮಾನ ಸಂಭ್ರಮ ಲೋಕಮಾನ್ಯನಾಗೋದಕ್ಕೆ ಇಚ್ಛೆ ಇದು ಕೂಡ ಇದೆ ಈ ಜಗತ್ತಿನಲ್ಲಿ. ಬಳಿಕ ಹೇಳ್ತಾರೆ, ಒಳ್ಳೆಯದು, ನನ್ನ ಭಾವ ಎಂತಹದ್ದು ಹೇಳೋಣ. ಮಾಸ್ಟರ್ ಮಾಷೆ ಹೇಳ್ತಾನೆ, ನಿದ್ದೆಯಿಂದ ಎದ್ರೆ ಮನುಷ್ಯನಿಗೆ ಏನಾಗಿರುತ್ತೋ ಹಾಗೆ ಆತನಿಗೆ ತಾನು ಯಾರು ಅಂತನ್ನುವ ಅರಿವು ಆಗುತ್ತೆ. ನೀವು ಯಾವಾಗಲೂ ಭಗವಂತನೊಡನೆ ಐಕ್ಯವಾಗಿದ್ದೀರಿ. ನಿದ್ದೆಯಿಂದ ಎದ್ದರೆ ಮನುಷ್ಯನಿಗೆ ಏನಾಗಿರುತ್ತೋ ಹಾಗೆ ಅಂತ, ನಿದ್ದೆಯಿಂದ ಎದ್ದಾಗ ತಾನು ಯಾರು ಅಂತ ಹೇಳ್ತಕ್ಕಂಥ ಅರಿವು ಉಂಟಾಗುತ್ತೆ ಅವನಿಗೆ. ಹಾಗೇನೇನೆ ಈ ಶ್ರೀರಾಮಕೃಷ್ಣ ಅವಸ್ಥೆ, ಅವರಿಗೆ ಆತ್ಮದ ಅರಿವು ಇದೆ. ಅಷ್ಟೇ ಅಲ್ಲ, ಭಗವಂತನೊಂದಿಗೆ ಸದಾ ಐಕ್ಯವಾಗಿದ್ದಾರೆ. ಶ್ರೀರಾಮಕೃಷ್ಣ ಈಗ ಹೇಳ್ತಾರೆ, ನೀನು ಎಂದಾದರೂ ನನ್ನ ಸ್ವಪ್ನದಲ್ಲಿ ಕಂಡಿದೆಯೇನೋ? ಆಗ ಮಾಸ್ಟರ್ ಮಾಷಿ ಹೇಳ್ತಾನೆ, ಹೌದು ಅನೇಕ ವೇಳೆ ಕಂಡಿದ್ದೇನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾವ ರೀತಿಯಾಗಿ, ಏನಾದರೂ ಉಪದೇಶ ಕೊಡೋ ಹಾಗೆ? ಮಾಸ್ಟರ್ ಸುಮ್ಮನೆ ಇದ್ದಾನೆ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನೇನಾದರೂ ನಿನಗೆ ದೀಕ್ಷೆ ಕೊಡೋ ಹಾಗೆ ನೀನು ಸ್ವಪ್ನ ಕಂಡಿದ್ರೆ ಹಾಗೆ ಮಾಡಿದವನು ಸಚ್ಚಿದಾನಂದನೇ ಅಂತನ್ನೋದನ್ನ ನೀನು ಚೆನ್ನಾಗಿ ತಿಳಿದುಕೋ ಅಂತ. ಆಗ ಮಾಸ್ಟರ್ ಮಾಷಿಯ ತನ್ನ ಸ್ವಪ್ನ ಅನುಭವಗಳನ್ನೆಲ್ಲ ಪರಮಹಂಸರಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಅವರು ಅದನ್ನು ಏಕಾಗ್ರಚಿತ್ತದಿಂದ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಇದು ಬಹಳ ಒಳ್ಳೇದು, ನೀನು ಇನ್ನು ವಿಚಾರಕ್ಕೆ ಮನಸ್ಸು ಕೊಡಬೇಡ, ನೀನು ಒಬ್ಬ ಶಾಕ್ತ. ಸಂಭಾಷಣೆ ಇಷ್ಟೇನೆ, ಆದರೆ ಈ ಸ್ವಪ್ನ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಪ್ರಭಾವ ಬೀರಬಲ್ಲದು, ಇದರಲ್ಲಿ ಕೂಡ ಸತ್ಯಾಂಶ ಎಷ್ಟಿದೆ ಅಂತನ್ನೋದು ಶ್ರೀರಾಮಕೃಷ್ಣ ಈ ಮಾತಿನಿಂದ ಗೊತ್ತಾಗುತ್ತೆ. ಶ್ರೀರಾಮಕೃಷ್ಣ ಸ್ವಪ್ನದಲ್ಲಿ ಎಷ್ಟೋ ಜನರಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟಂತಹ ಉದಾಹರಣೆಗಳಿವೆ. ಇನ್ನೂ ಹಲವಾರು ದೇವದೇವಿಯರು ಕೂಡ ಮಂತ್ರದೀಕ್ಷೆಯನ್ನು ಕೊಟ್ಟಂತಹ ಉದಾಹರಣೆಗಳಿವೆ. ಸ್ವಯಂ ಶ್ರೀರಾಮಕೃಷ್ಣ ಕೂಡ ಅಂತದನ್ನು ಮಾಡಿದ್ದಾರೆ. ಮತ್ತು ನನ್ನನ್ನೇನಾದರೂ ಸ್ವಪ್ನದಲ್ಲಿ ಕಂಡ್ಯಾ ಅಂತ ಕೇಳಬೇಕಾದ್ರೆ ಇವರು ಎಷ್ಟೋ ಸಲ ಕೊಟ್ಟಿದ್ದಾರೆ ಅಂತ ಅರ್ಥ. ಸ್ವಪ್ನ ತಾನಾಗೆ ಬೀಳುವಂತಹದ್ದೊಂದು, ಮಹಾಪುರುಷರು ತಾವಾಗಿ ಕೊಡ್ತಕ್ಕಂತಹದ್ದು ಇನ್ನೊಂದು. ಸ್ವಪ್ನ ಅವಸ್ಥೆಯಲ್ಲಿ ನಮ್ಮ ಜಾಗೃತ ಅವಸ್ಥೆಯಲ್ಲಿ ಇರುವಂತಹ ಅಹಂಕಾರ ಇರೋದಿಲ್ಲ, ಅಲ್ಲಿ ನಾವು ನಾವಾಗಿರೋದಿಲ್ಲ. ಆದ್ರಿಂದ ಭಗವಂತ ತನ್ನ ಇಚ್ಛಾನುಸಾರವಾಗಿ ನಮ್ಮನ್ನ ನಮಗೆ ಬೇಕಾದಂತಹ ಉಪದೇಶವನ್ನು ಕೊಡೋದಕ್ಕೆ ಸ್ವತಂತ್ರನಾಗಿರ್ತಾನೆ. ಆದರೆ ಎಚ್ಚರದ ಸ್ಥಿತಿಯಲ್ಲಿ ಸ್ವಲ್ಪ ಅಹಂಕಾರ ಮಾಡ್ತೇವೆ, ಸ್ವಲ್ಪ ಹಠ ಮಾಡ್ತೇವೆ, ಸ್ವಲ್ಪ ಛಲ ತೋರಿಸ್ತೇವೆ, ಆದ್ರಿಂದ ಭಗವಂತ ಸ್ವಲ್ಪ ಅಸಹಾಯಕನಾಗಿ ದೂರದಲ್ಲಿರ್ತಾನೆ. ಆದರೆ ಅನುಗ್ರಹ ಮಾಡಬೇಕು ಅಂತನ್ನುವ ಮನಸ್ಸು ಬಂದಾಗ ಅವನು ಸ್ವಪ್ನದಲ್ಲಿ ಪ್ರವೇಶ ಮಾಡ್ತಾನೆ. ಸ್ವಾಮಿ ಬ್ರಹ್ಮಾನಂದರು ಕೂಡ ಅವ್ರನ್ನ ಕೆಲವರು ಬಂದು ಕೇಳ್ತಾರೆ, ಸ್ವಾಮೀಜಿ ನಿಮ್ಮ ದರ್ಶನ ಆಯ್ತು ನನಗೆ, ಆ ಸಾಧುಗಳ ದರ್ಶನ ಆಯ್ತು. ಆಗ ಸ್ವಾಮಿ ಬ್ರಹ್ಮಾನಂದ ಹೇಳ್ತಾರೆ, ಇದೆಲ್ಲ ನಿನ್ನ ಮನಸ್ಸು ಸಾತ್ವಿಕವಾಗಿದೆ ಅಂತ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ. ಅಲ್ಲಿ ಶ್ರೀರಾಮಕೃಷ್ಣರು ಅಥವಾ ಅವರಂತಹ ಅವತಾರ ಪುರುಷರು ದರ್ಶನ ಕೊಟ್ಟಂತಹ ಮಹತ್ವ ಅಲ್ಲಿಲ್ಲ, ಅಲ್ಲಿ ಈ ಸಾಧಕನ ಮನಸ್ಸು ಸಾತ್ವಿಕ ಅವಸ್ಥೆಗೆ ಮುಟ್ಟಿದೆ ಅಂತಷ್ಟೇ ಅರ್ಥ. ಸ್ವತಃ ಆ ಸಾಧುಗಳು ತಮ್ಮ ಪ್ರಯತ್ನದಿಂದ ಅವರ ದರ್ಶನ ಕೊಟ್ಟದ್ದಲ್ಲ ಅಲ್ಲಿ, ಅದು ಭಗವಂತನ ಇಚ್ಛೆಗೆ ಅನುಸಾರವಾಗಿ
ಇವರ ಸಾತ್ವಿಕ ಮನಸ್ಸಿನಲ್ಲಿ ಅವರ ದರ್ಶನ ದೊರೆಯುವಂತಹ ಒಂದು ವ್ಯವಸ್ಥೆ. ಆದರೆ ಅವತಾರ ಪುರುಷರು ದೇವದೇವಿಯರು ಅವರ ಕಥೆ ಬೇರೆ. ಸ್ವಾತಂತ್ರ್ಯವನ್ನು ವಹಿಸಿ ಈ ಸೂಕ್ಷ್ಮ ಶರೀರದೊಂದಿಗೆ ಸಂಪರ್ಕವನ್ನು ಬೆಳೆಸಿ ಅವರಿಗೆ ಬೇಕಾದಂತಹ ಸಕಾಲಿಕವಾದ ಬೋಧನೆಯನ್ನು ಕೊಟ್ಟು ಮಾರ್ಗದರ್ಶನವನ್ನು ಮಾಡುತ್ತಾರೆ. ಶ್ರೀರಾಮಕೃಷ್ಣರು ಇಲ್ಲಿ ಆ ಮಾಸ್ಟರ್ ಮಹರ್ಷಿಯ ಮನಸ್ಸಿನೊಳಗೆ ಪ್ರವೇಶ ಮಾಡಿ ಆ ಸ್ವಪ್ನ ಅವಸ್ಥೆಯಲ್ಲಿ ದರ್ಶನ ಕೊಟ್ಟು ಹಲವಾರು ಅನುಭವಗಳನ್ನು ಮಾಡಿಸ್ತಾರೆ. ಆ ಅನುಭವವನ್ನು ಮೊದಲು ಹೇಳುವುದಕ್ಕೆ ಅವನು ಸಿದ್ಧನಲ್ಲದಿದ್ರೂ ಕೂಡ ಆ ರೀತಿಯಲ್ಲಿ ನಾನೇನಾದರೂ ಬಂದು ನಿನಗೆ ಬೋಧನೆ ಏನಾದರೂ ಮಾಡಿದ್ರೆ ಅದು ಸಾಕ್ಷಾತ್ ಭಗವಂತನೇ ಮಾಡಿದ್ದು ಅಂತ ತಿಳ್ಕೋ ದಯವಿಟ್ಟು ಅಂತ ಹೇಳಿದಾಗ ತನಗಾದಂತಹ ಅನುಭವವನ್ನೆಲ್ಲ ಹೇಳ್ತಾರೆ. ಇವರಿಗೆಲ್ಲ ಗೊತ್ತಿದೆ ಅಂತ ಅನುಭವಕ್ಕೆ ಬಂದದ್ರಿಂದ ತಾನೆಲ್ಲವನ್ನು ಹೇಳ್ತಾನೆ. ಆದರೆ ಇದರೊಂದಿಗೆ ಶ್ರೀರಾಮಕೃಷ್ಣ ಹೇಳಿದಂತಹ ಈ ಮಾತನ್ನು ವಿಶೇಷವಾಗಿ ನಾವು ಗಮನಿಸಬೇಕು. ನಾನೇನಾದರೂ ನಿನಗೆ ದೀಕ್ಷೆ ಕೊಡುವ ಹಾಗೆ ನೀನು ಸ್ವಪ್ನದಲ್ಲಿ ಕಂಡಿದ್ರೆ ಹಾಗೆ ಮಾಡಿದವನು ಸಚ್ಚಿದಾನಂದನೇ ಸ್ವಯಂ ಪರಮಾತ್ಮನೇ ಅಂತ ಅನ್ನೋದನ್ನು ನೀನು ಚೆನ್ನಾಗಿ ತಿಳಿದುಕೋ. ನಾನಲ್ಲ, ಈ ರಾಮಕೃಷ್ಣ ರೂಪಧಾರಿ ಆದಂತಹ ಒಂದು ಸಣ್ಣ ತನ ಏನಿದೆಯೋ, ಒಂದು ಸಂಕ್ಷಿಪ್ತವಾದಂತಹ ರೂಪ ಏನಿದೆಯೋ ಅದಲ್ಲ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣ ತಮ್ಮ ತನವನ್ನ ಹೇಗೆ ಕಳೆದುಕೊಂಡಿರುತ್ತಾರೆ, ಕರಗಿಸಿಕೊಂಡಿರುತ್ತಾರೆ, ಈ ಮೂಲಕ ಎಲ್ಲ ಸಾಧಕರಿಗೂ ಇತರ ಗುರುಗಳಿಗೂ ಕೂಡ ಮಾರ್ಗದರ್ಶನವನ್ನು ಹೇಗೆ ನೀಡ್ತಾ ಇದ್ದಾರೆ, ನನ್ನಿಂದಾಗಿ ಎಲ್ಲ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥ ಭಾವನೆಯನ್ನ ಒಂದೇ ಸಲಕ್ಕೆ ಅಳಿಸಿ ಹಾಕಿಬಿಡ್ತಾರೆ. ಮನುಷ್ಯ ಮಾತ್ರದವರು ಯಾರು ಏನು ಇಂಥ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಏನೇನು ಮಹತ್ ಕಾರ್ಯಗಳು ಅಂತ ಹೇಳ್ತಕ್ಕಂಥವುಗಳು ಈ ಮನುಷ್ಯನಿಂದ ನಡೀತು, ಅದೆಲ್ಲ ಪರಮಾತ್ಮನ ಇಚ್ಛಾನುಸಾರವಾಗಿ ಮಾತ್ರ ನಡೀತದೆ. ಆ ಮನುಷ್ಯನನ್ನು ತನ್ನ ಯಂತ್ರವನ್ನಾಗಿಸಿಕೊಂಡು ಮಹತ್ ಕಾರ್ಯವನ್ನು ಮಾಡಿಸ್ತಾನೆ. ಈ ಭಾವನೆಯನ್ನು ಸದಾ ಶರೀರದಲ್ಲಿ ಧರಿಸಿದಾಗ ಆ ಶಿರ ಗರಗರನ್ನು ತಿರುಗುವಂತಹ ತಪ್ಪಿ ಅವನು ಶಾಂತ ರೀತಿಯಿಂದ ಇರುವುದಕ್ಕೆ ಸಮರ್ಥನಾಗುತ್ತಾನೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಎಂಥ ಎಚ್ಚರದಿಂದ ಇಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಕೂಡ ಎಚ್ಚರದಿಂದ ಗಮನಿಸಬೇಕಾಗುತ್ತೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಇದು ಬಹಳ ಒಳ್ಳೆಯದು, ನೀನು ವಿಚಾರಕ್ಕೆ ಮನಸ್ಸು ಕೊಡಬೇಡ, ನೀನೊಬ್ಬ ಶಾಕ್ತ. ಶಾಕ್ತ ಅಂತಂದ್ರೆ ಶಕ್ತಿಯ ಆರಾಧಕ ಅಂತ, ಜಗನ್ಮಾತೆಯ ಆರಾಧಕ ಅಂತ ಅರ್ಥ. ನೀನು ಮಗುವಿನ ಉಪಾಧಿಯಲ್ಲಿ ಇರು, ಸರಳನಾಗಿರು, ವಿಚಾರ ಮಾಡೋಕೆ ಹೋಗಬೇಡ. ಮಗು ಏನು ವಿಚಾರ ಮಾಡೋದಕ್ಕೆ ಹೋಗುದಿಲ್ಲ, ಆ ವಿಚಾರ ಮಾಡಿ 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 ಕೊನೆಗೂ ಕೂಡ ಅದರ ಆದಿ ಅಂತ್ಯ ಅರಿವಿಗೆ ಬರದೆ ತಲೆನೋವು ಒಂದೇ ಅವನಿಗೆ ಪ್ರಾಪ್ತಿ. ಅದರ ಬದಲಿಗೆ ಅಮ್ಮ ಅಂತ ಕರೆದು ಆನಂದವನ್ನು ಅನುಭವಿಸು, ಬೇಕೆಂಬಷ್ಟು ಆನಂದವನ್ನು ಅನುಭವಿಸು ಅಂತ ಹೇಳ್ತಕ್ಕಂಥ ಒಂದು ಸೂಚನೆಯನ್ನ ಕೊನೆಯದಾಗಿ ಕೊಡ್ತಾರೆ. ಈ ರೀತಿಯಲ್ಲಿ ಅಹಂಭಾವದ ನಿರಸನ ಅದನ್ನು ಮಾಡಿಬಿಟ್ಟು ನಿಜವಾದ ಭಕ್ತಿಯ ಕಡೆಗೆ, ಭಗವಂತನ ಕಡೆಗೆ ಗಮನವನ್ನು ಸೆಳೀತಾರೆ ಶ್ರೀರಾಮಕೃಷ್ಣರು. ನಮ್ಮ ಮನಸ್ಸು ಕೂಡ ಭಗವಂತನ ಕಡೆಗೆ ಅದೇ ರೀತಿಯಲ್ಲಿ ಹರಿಯಲಿ ಅಂತ ಪ್ರಾರ್ಥನೆ ಮಾಡಿ ಇಂದನ್ನು ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.